ಸುದ್ದಿ ವಾಹಿನಿಗೆ ಸ್ವಾಗತ. ಮುಳುಬಾಗಿಲು ತಾಲೂಕಿನ ಟಿಎಪಿಸಿಎಂಎಸ್ ಸಂಸ್ಥೆ ಇತ್ತೀಚೆಗೆ ತಾಲೂಕಿನ ರೈತ ಬಾಂಧವರಿಗೆ ಕೊತ್ತೂರು ಮಂಜುನಾಥರವರ ಅಧ್ಯಕ್ಷರಾದ ಕೆಲವೇ ತಿಂಗಳುಗಳಲ್ಲಿ ಒಂದು ಉತ್ತಮ ಗುಣಮಟ್ಟದ ಕೇಂದ್ರವಾಗಿ ಅತಿ ಕಡಿಮೆ ಬೆಲೆಯಲ್ಲಿ ರಸಗೊಬ್ಬರಗಳ ಮಾರಾಟದಿಂದ ರೈತರಿಗೆ ಅನುಕೂಲಕರ ನಿಟ್ಟಿನಲ್ಲಿ ಸಾಗುತ್ತಿರುವುದು ಒಂದು ಸಂತೋಷದ ಸಂಗತಿ ಎನ್ನಬಹುದು. ಇದೇ ವಿಚಾರವಾಗಿ ನಮ್ಮ ಮೂಡಲಕಿರಣ ಸುದ್ದಿವಾಹಿನಿಯಲ್ಲಿ ರೈತರ ಸಂತೋಷದ ಕ್ಷಣಗಳನ್ನು ಹಂಚಿಕೊಂಡ ಸುದ್ದಿ ನಾವು ಈಗ ಪ್ರಸಾರ ಮಾಡುತ್ತಿದ್ದೇವೆ. ಬಂಧುಗಳೇ, ರೈತ ನಮ್ಮ ಸಮಾಜದ ಹೃದಯ, ರೈತ ಈ ದೇಶದ ಬೆನ್ನೆಲುಬು, ರೈತ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ. ಮನುಷ್ಯನ ಉಳಿವಿಗೆ ರೈತ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಸರ್ಕಾರಗಳು ರೈತರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂಬ ನಮ್ಮ ಮನವಿಯೊಂದಿಗೆ ಹಿಂದಿನ ಸುದ್ದಿಯ ವಿಷಯಕ್ಕೆ ಬರೋಣ. ತಾಲೂಕಿನ ಮಾಜಿ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥರವರು ಸುಮಾರು 20 ವರ್ಷಗಳಿಂದ ಸಮಾಜ ಸೇವೆಯಿಂದ ಹಿಡಿದು ಶಾಸಕರಾಗಿ 5 ವರ್ಷ ಮುಳುಬಾಗಿಲು ತಾಲೂಕಿಗೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡಿ ಅಧಿಕಾರದಲ್ಲಿದ್ದ ಸಮಯದಲ್ಲಿ ಶಾಸಕರ ಸಂಬಳವನ್ನು ತನ್ನ ಸ್ವಂತಕ್ಕೆ ಬಳಸದೆ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯವನ್ನು ನೀಡಿ ಈ ತಾಲೂಕಿನ ಹೆಮ್ಮೆಯ ನಾಯಕರಾಗಿ, ಸಮಾಜ ಸೇವಕರಾಗಿ, ಪ್ರತಿ ಮನೆಯ ಮಗನಾಗಿ, ಅನೇಕ ಅಭಿಮಾನಿಗಳ ಅಚ್ಚುಮೆಚ್ಚು ಹೆಚ್ಚಿನ ನಾಯಕರಾಗಿ ಮುಂದುವರಿಯುತ್ತಿರುವುದು ನಮಗೆಲ್ಲ ತಿಳಿದ ವಿಚಾರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅವರು ಮುಳುಬಾಗಿಲು ತಾಲೂಕಿನ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಗೆದ್ದು ಅಧ್ಯಕ್ಷರಾದ ಮೇಲೆ ಅಲ್ಲಿನ ವಾತಾವರಣ ಸಂಪೂರ್ಣ ಬದಲಾಗಿದೆ. ಮುಳುಬಾಗಿಲು ತಾಲೂಕಿನ ಜನತೆ ಅತಿ ಹೆಚ್ಚು ರೈತರನ್ನ ಹೊಂದಿದ್ದು, ಕೊತ್ತೂರು ಮಂಜುನಾಥರವರು ತಾವು ಒಬ್ಬ ಮುಳುಬಾಗಿಲು ತಾಲೂಕಿನ ಕೊತ್ತೂರು ಗ್ರಾಮದ ರೈತರ ಕುಟುಂಬದಲ್ಲಿ ಜನಿಸಿದ್ದು ರೈತರಿಗೆ ತನ್ನ ಜೀವನದಲ್ಲಿ ಅತಿ ಮುಖ್ಯ ಸ್ಥಾನವನ್ನು ನೀಡಿದ್ದಾರೆ ಎನ್ನುವುದು. ಪ್ರತಿ ಕ್ಷಣ ಅವರು ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಮನುಷ್ಯನಿಗೆ ಎಷ್ಟೇ ಹಣವಿದ್ದರೂ ತಿನ್ನುವುದು ಅನ್ನ ಮಾತ್ರ, ಅಂತಹ ರೈತರಿಗೆ ನಾವು ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕೆಂದು ನಿರ್ಧರಿಸಿದ ಅವರು ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ತಕ್ಷಣ ರೈತನು ಬೆಳೆಯುವ ಬೆಳೆಗೆ ರಸಗೊಬ್ಬರಗಳ ಕೊರತೆ ಇಲ್ಲದೆ ನೋಡಿಕೊಳ್ಳುತ್ತಿದ್ದು, ಜೊತೆಗೆ ರೈತರ ಮಕ್ಕಳ ವಿದ್ಯಾಭ್ಯಾಸ, ಕೈಕಲಿಕಾ ಸಾಮಗ್ರಿಗಳು ಅತಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲು ಪ್ರಾರಂಭಿಸಿದ್ದು, ಅಲ್ಲಿನ ಷೇರುದಾರರಿಗೆ ಸರ್ಕಾರದ ಉಚಿತ ವೈದ್ಯಕೀಯ ಯಶಸ್ವಿ ಕಾರ್ಡುಗಳನ್ನು ನೀಡುತ್ತಿದ್ದು, ತಾಲೂಕಿನ ರೈತರ ಪರ ಕೇಂದ್ರವಾಗಿ ನಮ್ಮ ಮುಳುಬಾಗಿಲಿನ ಟಿಎಪಿಸಿಎಂಎಸ್ ರೈತರ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಚಾರವಾಗಿ ಮೂಡಲಕಿರಣ ಇಂದು ಕೆಲವು ರೈತರನ್ನು ಕೇಳಿದಾಗ ಅವರು ಕೊತ್ತೂರು ಮಂಜುನಾಥರವರಿಗೆ ಅಭಿನಂದನೆ ಸಲ್ಲಿಸಿದರು. ನಂತರ ನಮ್ಮ ಮೂಡಲಕಿರಣ ದೂರವಾಣಿ ಮುಖೇನ ಮಾಜಿ ಶಾಸಕರು, ಹಾಲಿ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಕೊತ್ತೂರು ಮಂಜುನಾಥರವರನ್ನು ಸಂಪರ್ಕಿಸಿದಾಗ, ರೈತರ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೇನೆ, ಅವರಿಗೆ ಸಕಾಲಕ್ಕೆ ರಸಗೊಬ್ಬರಗಳ ಕೊರತೆ ಇಲ್ಲದೆ ನಾನು ಕಾರ್ಯನಿರ್ವಹಿಸುವ ಮೂಲಕ ನನಗೆ ಅತ್ಯಂತ ಸಂತೋಷದ ಸಂಗತಿಯಾಗಿದೆ ಎಂದು ತಿಳಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ರೈತ ಬಂಧುವರೆಲ್ಲ ನಮಸ್ಕಾರ. ನನ್ನ ಹೆಸರು ವಿ ಸೋಮೇಶ್ವರಪ್ಪ ಅಂತ.
ಮುಸ್ತೂರು ನಮ್ಮದು ನಂಗ್ಲಿ ಹತ್ರ ಮುಸ್ತೂರು ಇಲ್ಲಿ ನಾನು ಇಲ್ಲಿ ನನಗೆ ಹತ್ತಿರದಲ್ಲಿ ಸಿಕ್ಕಿದ್ರು ನಾನು ಇಲ್ಲಿಗೆ ಬರ್ತೇನೆ ಏನಂದರೆ ರೀಸನಬಲ್ ರೇಟು ಕೊತ್ತೂರು ಮಂಜುನಾಥ್ ಅವರು ಅಧ್ಯಕ್ಷತೆ ವಹಿಸಿದಾಗಿಂದ ಒಳ್ಳೆ ಅನುಕೂಲ ರೈತರಿಗೆಲ್ಲ ತುಂಬ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಹೊರಗಡೆ ಅಂಗಡಿಗಳಲ್ಲಿ ತಗೊಂಡ್ರೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ರೇಟ್ ಕೊಡಬೇಕು ಅದೊಂದು ನಮಗೆ ಹೊರೆ ಬೀಳ್ತಾ ಇದೆ ಇಲ್ಲಿ ಬಂದರೆ ರೀಸನಬಲ್ ಆಗಿ ಸಿಗುತ್ತೆ ಚೆನ್ನಾಗಿದೆ ರೈತರು ಎಲ್ಲ ಎಲ್ಲ ಸ್ಟಾಕ್ ಇದೆ ಏನು ಬೇಕಾದರೂ ಸಿಗುತ್ತೆ ರೈತರು ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ಬಯಸ್ತೇನೆ ಹಾಂ ಬರ್ತಾ ಇದೆ ಸರ್ ಬರ್ತಾ ಇದೆ ಮೊದಲಿಗಿಂತ ಸ್ವಲ್ಪ ಈಗ ಪರವಾಗಿಲ್ಲ ಸರ್ ಈಗೆಲ್ಲ ಪರವಾಗಿಲ್ಲ ಮೊದಲಿಗಿಂತ ಈಗ ಪರವಾಗಿಲ್ಲ ಎಲ್ಲ ಕಡೆ ಎಲ್ಲನೂ ಅನುಕೂಲ ಇದೆ ಈಗ ಯೂರಿಯಾ ತಗೊಂಡಿದ್ದೇನೆ ಡಿ ಎ ಪಿ ಬೇರೆ ಎಲ್ಲ ತಗೊಂಡಿದ್ದೆ ಲಾಸ್ಟ್ ಲಾಸ್ಟ್ ಟೈಮು ಈಗ ಇದು ಅವಶ್ಯಕತೆ ಇರೋದ್ರಿಂದ ಇದು ಎರಡು ಮೂಟೆ ತಗೊಂಡು ಹೋಗ್ತಾ ಇದ್ದೇನೆ ಇದು ಈ ಈ ಸೀಸನಲ್ಲಿ ದವಣ ಇದೆ ದವಣ ಬೆಳೀತಾ ಇದ್ದಾವೆ ಈಗ ಬಲ್ಲ ಟಶ್ ಗೊಬ್ಬರ ಇಲ್ಲೇ ತಗೊಂಡಿದ್ದೆ ಆಚೆ ಕಡೆ ತಗೊಂತಾ ಇದ್ರೆ ಇವಾಗ ಜಾಸ್ತಿ ದಿನದಿಂದ ರೇಟ್ಗೂ ಒಂದು ಮೂಟೆ ಮೇಲೆ ಒಂದು ನೂರು ನೂರೈವತ್ತು ರೂಪಾಯಿ ಕಮ್ಮಿ ಅದು ಎಲ್ಲ ಗೊಬ್ಬರಗಳು ಸಿಗುತ್ತೆ ಈಗ ಪ್ರತ್ಯೇಕವಾಗಿ ಇಲ್ಲಿ ಅಧ್ಯಕ್ಷ ಸ್ಥಾನ ಕೊತ್ತೂರು ಮಂಜುನಾಥ್ ಅವ್ರು ನಿಮ್ಗೆ ಯಾವ ತರ ಇಲ್ಲಿ ಬೆನಿಫಿಟ್ ಅಂದ್ರೆ ಎಲ್ಲ ಇದು ಗೊಬ್ಬರಗಳು ಹೆವಿ ಸ್ಟಾಕ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಸಿಗ್ತಾವೆ ಎಲ್ಲ ಅಷ್ಟು ಸಿಗತ್ತೆ ಸಿಗತ್ತೆ ಸರ್ ತಮ್ಮ ಹೆಸರು ನನ್ನ ಹೆಸರು ಶ್ರೀನಿವಾಸ ಅಂತ ನಮ್ಮದೂರು ಸಂಗಸಂದ್ರ ನಾನು ಬೇರೆ ಕಡೆ ತೆಗೆದುಕೊಂಡು ಹೋಗ್ತಾ ಇದ್ದೆ ಎಲ್ಲೆಲ್ಲೋ ಅಲ್ಲಿ ರೇಟ್ಗಳು ಜಾಸ್ತಿ ಇಲ್ಲಿ ಸ್ವಲ್ಪ ಕಮ್ಮಿ ಅದಕ್ಕೋಸ್ಕರ ನಾನು ಒಂದು ಎರಡು ವರ್ಷದಿಂದ ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಗೊಬ್ಬರ ಮೊದಲು ಬೇರೆ ಜಾಗದಲ್ಲಿ ಅಂಗಡಿಗಳಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಡಿಫ್ರೆನ್ಸ್ ಅಂದರೆ ಅಲ್ಲಿಗೂ ಇಲ್ಲಿಗೂ ಒಂದು 50 ರೂಪಾಯಿ ಡಿಫ್ರೆನ್ಸ್ ಇದೆ ಸರ್ ಹಾಂ ಇವಾಗ 100 ರೂಪಾಯಿ ಬರ್ತದೆ ಅದಕ್ಕೋಸ್ಕರ ಅಲ್ಲಿ ಎತ್ಕೊಂಡು ಹೋಗ್ತಾ ಇಲ್ಲ ಯಾವತ್ತು ಬೇಕು ಅಂದ್ರೆ ಅವಾಗ ಇಲ್ಲಿಗೆ ಬಂದು ಇಲ್ಲೇ ಎತ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಿಮಗೆ ಮೊದಲು ಇದ್ದ ಟಿ ಎ ಪಿ ಎಂ ಸಿ ಇರ್ಬೋದು ಈಗ ಕೊತ್ತೂರು ಮಂಜುನಾಥ್ ಅವರು ಅಧ್ಯಕ್ಷ ಸ್ಥಾನ ತಗೊಂಡಾಗ ಏನಿದೆ ಸರ್ ಡಿಫ್ರೆನ್ಸ್ ಸರ್ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಸಿಗ್ತದೆ ಸರ್ ರೇಟ ಅದಕ್ಕೋಸ್ಕರ ನಾವು ಬಂದು ಇಲ್ಲೇ ಎತ್ಕೊಂಡು ಹೋಗ್ತಾ ಇದ್ದೀವಿ ಸ್ಟಾಕ್ ಎಲ್ಲ ವಿಧವಾದಂತಹ ಗೊಬ್ಬರಗಳು ಸಿಗ್ತದೆ ಸರ್ ಇಲ್ಲೇ ಪೇಪರ್ ಕೂಡ ತರ್ಸವ್ರೆ ಇದು ಹಾಂ ಇದು ಲೈನ್ ಹಾಕ್ತೀವಿ ನೋಡೋ ಅವು ಅವು ಎಲ್ಲ ತರ್ಸವ್ರೆ ಸರ್ ಡ್ರಿಪ್ ಪೈಪು ಎಲ್ಲ ತರ್ಸವ್ರೆ ಈಗ ಇಷ್ಟು ಸ್ಟಾಕ್ ಯಾವತ್ತಾದ್ರೂ ನೋಡಿದ್ರೆ ಇಲ್ಲ ಸರ್ ನಾನು ನೋಡಿಲ್ಲ ಸರ್ ನಾನು ನೋಡಿಲ್ಲ ಇವತ್ತೇ ನೋಡ್ತಾ ಇರೋದು ಸರ್ ಇದು ಏನು ಬೆಲೆ ತಗೊಂಡೋಗ್ತಾ ಇದ್ದೀವಿ ಸರ್ ಇದು ನಾವು ಟೊಮೆಟೊ ಹಾಕಿ ಸರ್ ಟೊಮೆಟೊ ಹ್ಞೂ ಸರ್ ಈಗೆಲ್ಲ ಅವಕಾಶಗಳು ಇಲ್ಲಿ ಇಲ್ಲಿ ಸಿಗ್ತದೆ ಸರ್ ಸಿಗ್ತದೆ ಸರ್ ಏನು ಹೇಳ್ತೀರಾ ಸರ್ ಅವ್ರಿಗೆ ಯಾರಿಗೆ ಸರ್ ಇಲ್ಲಿನ ಅಧ್ಯಕ್ಷರಿಗೆ ಅಧ್ಯಕ್ಷರೇನು ಸರ್ ಎಲ್ಲ ಗೊಬ್ಬರ ಎಲ್ಲ ಇವೆಲ್ಲ ಡ್ರಿಪ್ ಲೈನ್ಸು ಎಲ್ಲ ಪೇಪರ್ ಎಲ್ಲ ಒಳ್ಳೆಯದೇ ತರಿಸ್ತಾ ಇದ್ದಾರೆ ಸರ್ ಕ್ವಾಲಿಟಿ ಇದೆ ಅದಕ್ಕೋಸ್ಕರ ಬೇರೆ ಜಾಗದಾಗ ಹೋಗಿ ನಾನು ಯಾವಾಗ 3 ಮೂಟೆ 4 ಮೂಟೆ ಎತ್ಕೊಂಡು ಹೋಗ್ತಾ ಇದ್ದೆ ಇವಾಗ ಒಂದು ವರ್ಷದಿಂದ ಇಲ್ಲೇ ಎತ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನನ್ಗೆ ಬೇಕು ಯಾವಾಗ ಬೇಕು ಅಂದರೆ ಅವಾಗ ಇಲ್ಲೇ ಎತ್ಕೊಂಡು ಬಂದು ಸ್ಟಾಕ್ ಇಲ್ಲ ಅಂತ ಯಾವತ್ತಾದ್ರೂ ಹೋಗಿದ್ದೀರಾ ಸರ್ ಮೊದಲಿತ್ತು ಇವಾಗಿಲ್ಲ ಸರ್ ಇಲ್ಲ ಏನು ಸರ್ ಸರ್ ಇದು ಕಾಂಪ್ಲೆಕ್ಸ್ ಎನ್ಪಿಕೆ ಹಲೋ ಎನ್ಪಿಕೆ ಕಾಂಪ್ಲೆಕ್ಸ್ ಇದು ಡ್ರಿಪ್ಪಲ್ ಬಿಡೋದು ಇದು 150 ರೂಪಾಯಿ ಅಪ್ಪ ಸರ್ ಸುರ್ಕೊಂಡೆ ಸರ್ ವೆಂಕಟ್ ಪ್ರಸಾದ್ ಸರ್ ಏನು ಬೆಲೆ ಸರ್ ಸರ್ ಹೂವಿನ ಗಿಡ ಸರ್ ಹೂವಿನ ಗಿಡ ಚೆಂಡು ಹೂವು ಚೆಂಡು ಹೂವು ಸರ್ ಸರ್ ಏನು ಏನು ರೇಟ್ ಸರ್ ಅದು ಸರ್ ಇದು 150 ಸಾವಿರ ಇಲ್ಲಿ ಆಚೆ ಕಡೆ 200 ರೂಪಾಯಿ ಏನು ಅದ್ರ ಹೆಸರು ಸರ್ ಸರ್ ಎನ್ ಪಿ ಕೆ ಅಂತ ಇದು ಕಾಂಪ್ಲೆಕ್ಸ್ 94 ಥರ ಇದು ಅದಕ್ಕೂ ಇಲ್ಲಿಗೂ ಏನು ಸರ್ ಮೊದಲು ಸಿಗ್ತಾ ಇದ್ದ ಸರ್ ಇಲ್ಲಿ ಇಲ್ಲ ಸರ್ ಇಲ್ಲ 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 ಸಿಗ್ತಾ ಇಲ್ಲ ಸಿಗ್ತಾರೆ ಸರ್ ಮೊದಲು ಎಲ್ಲಿ ತೊಗೊಂತಾ ಇದ್ದೀನಿ ನೀವೆಲ್ಲ ಮೊದಲು ಆಚೆ ಕಡೆ ಸರ್ ಅಲ್ಲಿ 200 ರೂಪಾಯಿ 200 ರೂಪಾಯಿ ಸರ್ ಇಲ್ಲಿ ಇಲ್ಲಿ 150 ಸರ್ ಎಷ್ಟು ಎಷ್ಟು ವರ್ಗ ಸರ್ 4 ತಗೊಂಡು ಎಷ್ಟು ಎಕರೆಗೆ ಅದು ಇದು ಒಂದು ಎಕರೆ ಒಂದು ಮುಕ್ಕಾಲು ಎಕರೆಗೆ ಬಿಡ್ತದೆ ಸರ್ ಮುಕ್ಕಾಲು ಎಕರೆ ಸರ್ ಏನು ಸರ್ ಇದಕ್ಕೂ ಈಗ ಈ ಗಿಡ ಟೇಬಲ್ ಮೊದಲು ಇತ್ತು ಮತ್ತು ಇದಾದಾಗ ಅಲ್ಲಿಗೂ ಇಲ್ಲಿಗೂ ಏನು ಸರ್ ಡಿಫ್ರೆನ್ಸ್ ಇದೆ ಅಲ್ಲಿ ಆಚೆ ಕಡೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ ಅಲ್ಲಿಂದ ನಾವು ಬರಬೇಕು ತೊಗೋಬೇಕು ಇಲ್ಲದ್ರೆ ಅನುಕೂಲ ಇದ್ದಾರೆ ಸರ್ ನಮ್ಮ ಈ ಗೌರ್ಮೆಂಟ್ದು
ಪ್ರತಿಯೊಂದು ಅನುಕೂಲ ಆಗುತ್ತೆ ಅಂತ ಇಲ್ಲಿ ಬರ್ತೀವಿ ಸರ್. ಈಗ ಎಷ್ಟು ಬಿತ್ತು ಸರ್ ನಿಮಗೆ? ಸರ್ 200 ರೂಪಾಯಿ ಸರ್. ನಾಲ್ಕು ಬಿತ್ತು ಪೆಟ್ರೋಲ್ ದುಡ್ಡು ಅದೆಲ್ಲ ಅಲ್ಲಿ ಪ್ಲಸ್ ಆಗ್ಬಿಡುತ್ತೆ. ಹಾಂ ಎಲ್ಲ ಸಾಕು ಸರ್. ದುಡ್ಕೊಂಡು ಏನೇ ಬರಬೇಕಂದ್ರೆ 200 ರೂಪಾಯಿ ಪೆಟ್ರೋಲ್, 100 ರೂಪಾಯಿ ಪೆಟ್ರೋಲ್ ಹಚ್ಚಬೇಕು, ಎಲ್ಲ ಉಳಿಯುತ್ತಲ್ಲ ನಮಗೆ, 100 ರೂಪಾಯಿ ಉಳಿಯುತ್ತೆ. ಏನು ಹೇಳ್ತೀರಾ ಸರ್ ಇಲ್ಲಿನ ಅಂದರೆ ಸ್ಟೇಬಲ್ ಅಂದರೆ ಅಧ್ಯಕ್ಷರಾಗಿ ಕೊತ್ತೂರು ಮಂಜುನಾಥ್ ಅವರು ಇದ್ದಾರೆ, ಅನುಕೂಲತೆಗಳು ಇದೆಯಾ ಇಲ್ಲಿ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಪರವಾಗಿಲ್ಲ ಸರ್. ಏನು ಹೇಳ್ತೀರಾ ಸರ್ ಅವ್ರಿಗೆ? ಸರ್ ಖುಷಿ ಆಗುತ್ತಲ್ಲ ಅಂಥವ್ರು ಬರಬೇಕು ಮುಂದಕ್ಕೆ ಅಂತ ಖುಷಿ ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಪ್ಲೀಸ್ ಸರ್. ವೆಂಕಟೇಶ್ ಸರ್. ಎನ್ ಕುರುಬ್ರಹಳ್ಳಿ ನಿಂಗಲ್ ಪಕ್ಕಲ. ಮೇಮು 10 ರೂಪಾಯಿ ಡಿ ಎ ಪಿ ರೌಂಡ್ ಮೂಟ್ಲು ತಿಸ್ಕೊಳಮ್ ಸರ್. ಟಮಾಟಕ್ಕೆ ಸಿಕ್ಲ ಸರ್ ಅಡ ನಂಗಿಲ್ಲ ಸಿಕ್ಲ ಅದು ಅಡಿತಮೆ ರೊಂಡ ದಿನ ಕಾಸ್ಮಿ ಲೋಡ್ ರಾಲೇದು ಶಪ್ರಿ ಅದಕ್ಕೆ ತಕೋಸ್ತೀನಿ ಸೊಸೈಟಿಗೆ ಸರ್. 200 ರೂಪಾಯಿ ತಡ ಮೂಟ್ಗೆ 200 ರೂಪಾಯಿ ರೂಪಾಯಿ ತಕ್ಕ. ಹ್ಞೂ ಸರ್ ಅಲ್ಲೇ ಸರ್ ಸುಳ್ಳೇ ಇಂಥವರೆಗೂ ಸುಳ್ಳೇದು ಸ್ಟಾಕ್ ಒಂದು ರೈತರು ಕೂಡ ಮೇಮು ಸೆಪ್ಪುಂಟ ಮನೆ ಏರಿಯಲ್ಲ ಇಟ್ಲಾ ತಕ್ಕೊಂಡ ಸೊಸೈಟಿಗೆ ಪೋಂಡ ಸಿಗ್ತದೆ ಅನ್ನ ಸೆಪ್ಪುಟ ಅಲ್ಲೇ ಸರ್ ಹೊಸ ಹಣ್ಮೆ ಮುಂದೆ ಹೊಸ ಹಣ್ಮೆ ಇಂಥ ಸ್ಟಾಕ್ ಉಂಟಾ ಅನ್ಲೇದು ಒದಿನ ಸಿಗ್ತಾ ಉದಿನ ಸಿಗ್ತಾ ಅನ್ಲೇದು ಇಬ್ಬರು ಭಾಗ ಸಿಗ್ತಾವ ಇಬ್ಬರು ಎರು ಯಾ ಎರು ಕಾಲ ಡ್ರಿಪ್ ಎರು ಕಾಲ ಅಲ್ಲದ್ರೆ ಡ್ರಿಪ್ ಪೈಪ್ ಪೈಪ್ ಕಾಲ ಏನು ಕಾಲ ಸಿಗ್ತದೆ ಸೊಸೈಟಿಲ್ಲ. ಹ್ಞೂ ಸರ್ ಏನು ಚೆಪ್ತಾರೆ ದೀನಿಕ್ ಅಧ್ಯಕ್ಷರು ದೀನಿ ನಿರ್ವಹಿಸ್ತಾ ಅಧ್ಯಕ್ಷರು ಭಾವನ್ ಸರ್ ಇಬ್ಬರು ಅನ್ನಿ ಸೌಕರ್ಯಾಲು ಕೊತ್ತೂರು ಮಂಜಣ್ಣ ಅನ್ನಿ ಸೌಕರ್ಯಾಲು ಪೆಟ್ಟಿನ ರೈತಲಿಕ್ಕೆ ಅನುಕೂಲಂಗಾ ಉಂದಿ ಮನ ತಾಲೂಕುಲ ಬಾಗುಂದಿ. ದೊಡ್ಡ ಮಾದನಹಳ್ಳಿ ದೊಡ್ಡ ಮಾದನಹಳ್ಳಿ ದೊಡ್ಡ ಮಾದನಹಳ್ಳಿ. ಎಷ್ಟು ಮೂಟೆ ಏನು ಏನು ತಗೊಂಡೋಗ್ತೀರ? ಇದೇ ತೋಟಕ್ಕೆ ದೋಣಕ್ಕೆ ದಿನಕ್ಕೆ ಅಂತ ಏಹದಕ್ಕೆ ಎತ್ಕೊಂಡ್ಬತ್ತ ಅಣ್ಣ. ಹೀರಿಯ ಎಣ್ಣೆ ಮೂಟ್ಲ ಮೂರು ಮೂಟ್ಲು ಮೂರು ಮಾಕೆ ಅಕ್ಕಡ ಅಂತ ಇದೇ ಇಲ್ದು ಅಕ್ಕಡ ಅವತಕ್ಕಿನ ಈತಕ್ಕೆ ಎಂತಕ್ಕಂತ ತಡ ಒಂದೇ ಮಾಕ ಅಕ್ಕದ ಈಡೇ ಸಿಗ್ತಾ ಒಂದೆ ಮೊದಲು ತಕೊಂಡೆ ಇಬ್ಬರು ಗುಣಿಂದ ಏಮಿ ಏಮಿ ಇಲ್ಲದು ಏ ಯಾರು ಕಾಲ ಮುಂದ್ರ ಕಾಲ ಅನ್ನಿ ಸಿಗ್ತಾ ಉಂಡ ಈಡೆ ಅನ್ನಿ ಸಿಗ್ತಾ ಉಂಡ ಅವತಕ್ಕನ್ನ ಈ ತಬ ತಕ್ಕು ರೇಟ್ ಅವತ್ತು 300 ರೂಪಾಯಿ ಈಗ 275 ಅಂತ ತಡ ಹಾಂ ಮಾ ಆಟೋ ಚಾರ್ಜು ಮಾ ಇದೆ ಏನು ಇದೆ ಮೇಲೆ ಏನು ಚೆಪ್ತಾರೋ ಕೊತ್ತೂರು ಮಂಜು ಅವ ಕೊತ್ತೂರು ಮಂಜು ಅಂತ ರೈತಕ್ಕೆ ಸಾಯಂ ಬಾಕ್ಸ್ ಹಂಡ್ರೆಡ್ ಸ್ಟಾಕ್ ಪಡ್ತಾನ ಅಂತ ಅಂತ ಬಾಯಿಂದ ಏನು ಪ್ರಾಬ್ಲಮ್ ಇಲ್ಲ ಮುಳ್ಬಾಲ್ ತಾಲೂಕು. ಸರ್ ಎಲ್ಲಿ ಬಂದಿದ್ದೀರಾ? ಸರ್ ನಾವು ಇಲ್ಲಿ ಗೊಬ್ಬರಕ್ಕೆ ಬಂದಿದ್ದೀವಿ. ಏನು ಏನು ಗೊಬ್ಬರ ಸರ್? ನಮಗೆ ಆ ಕಾಂಪ್ಲೆಕ್ಸು ಯೂರಿಯಾನ ಎರಡು ಬೇಕು. ಯಾವೂರು ಸರ್ ನಮ್ಮದು? ನಮ್ಮದು ಇಲ್ಲಿ ಪಿಗಮ್ಯಾಪುರ. ಏನು ಬೆಲೆ ಸರ್ ಇದು? ಇದು ನಾವು ಇವಾಗ ಗದ್ದೆ ಸ್ವಲ್ಪ ಉಣಿದ್ದೀವಿ, ಟೊಮೆಟೊ ಎಲ್ಲ ಹಾಕಬೇಕು, ಅದಕ್ಕೋಸ್ಕರ ಬಂದ್ವಿ. ಅಲ್ಲಿ ಮೊದಲಿಂದ ಬರ್ತಾಯಿದ್ವಿ, ಅವಾಗ ಸಿಗ್ತಾ ಇಲ್ಲ. ಇವಾಗ ಈ ಕೊತ್ತೂರು ಮಂಜಣ್ಣ ಬಂದು ಅವ್ರ ಅಧ್ಯಕ್ಷರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಸ್ಟಾಕ್ ಮಾಡಿದವ್ರೆ. ನಾವು ಯಾವತ್ತೂ ನೋಡಿಲ್ಲ, ಚೆನ್ನಾಗಿ ಇಲ್ಲಿ ಎಷ್ಟು ಬೇಕಾದ್ರೆ ಸಿಗ್ತಾ ಇದೆ ಸರ್, ತೊಂದರೆ ಇಲ್ಲ. ರೇಟ್ ಡಿಫ್ರೆನ್ಸ್ ಇರುತ್ತೆ ಸರ್? ಹಾಂ ಅಲ್ಲಿ ಪ್ರೈವೇಟ್ ಎಲ್ಲ 300 ರೂಪಾಯಿ ಮಾರ್ತಾರೆ, ಇಲ್ಲಿ ಕಡಿಮೆ ರೇಟು, ಅದಕ್ಕೆಲ್ಲ ನಾವೇ ಬಂದು ಇಲ್ಲೇ ತಗೊಂಡೋಗ. ಗೊಬ್ಬರದಲ್ಲಿ ಏನಾದರೂ ಇಲ್ಲ? ಇಲ್ಲ ಇಲ್ಲ, ಇಲ್ಲಿ ಕರೆಕ್ಟಾಗಿದೆ, ಒಳ್ಳೆಯ ಗುಣ ಕ್ವಾಲಿಟಿ ಇದೆ, ಚೆನ್ನಾಗಿದೆ ಸರ್. ಏನು ಹೇಳ್ತೀರಾ ಅವ್ರಿಗೆ? ಅವ್ರಿಗೆ ಧನ್ಯವಾದಗಳು ಸರ್, ಯಾಕೆಂದರೆ ಯಾವತ್ತೂ ಇಷ್ಟು ಗೊಬ್ಬರ ಸ್ಟಾಕ್ ಮಾಡಿರ್ತಾ ಇರಲಿಲ್ಲ. ಅಲ್ಲಿ ಬಂದರೆ 10 ಮೂಟೆ 15 ಮೂಟೆ ಇರ್ತವೆ, ಅವ್ರು ನಮ್ಗೆ ಒಬ್ರಿಗೊಬ್ರು ಸಿಗ್ತಾ ಇಲ್ಲ. ಇವಾಗ ಇಲ್ಲಿ ಸಖತ್ತಾಗಿದೆ ಸರ್, ಎಷ್ಟು ಲೋಡ್ ಬೇಕಾದರೂ ಅಷ್ಟು ಇದೆ, ರೈತರೆಲ್ಲ ತೊಗೊಂಡೋಗಿ ಆರಾಮಾಗಿ ಇದು ಮಾಡ್ಕೋಬೋದು ಸರ್. ಸರ್ ಏನು ಗೊಬ್ಬರ ಬಂದಿದ್ದೀರಾ? ಸರ್ ಯೂರಿಯಾ ಸರ್. ಯೂರಿಯಾ ಎಷ್ಟು ಮೂಟೆ ಸರ್? ಯೂರಿಯಾ 2 ಮೂಟೆ ಸರ್. ಏನು ಸರ್ ಬೆಲೆ?
300 ಸರ್ ಸೊಸೈಟಿ ಯಾವ ಬೆಳೆಗೆ ನೀವು ಗೊಬ್ಬರ ದೌನಂ ಸರ್ ದೌನ ಏನ್ ಸರ್ ಈಗ ಇಲ್ಲಿ ಮಾಮೂಲಿಯಾಗಿ ಇಲ್ಲಿ ತಗೊಂಡು ಹೋಗ್ತಾ ಇದ್ರು ಮೊದಲಿಂದ ಓ ಸರ್ ಮೊದಲಿಂದ ಅದಕ್ಕೂ ಈಗಲೂ ಡಿಫ್ರೆನ್ಸ್ ಏನಿದೆ ಸರ್ ಸರ್ ಮೊದಲಿಗಿಂತ ಇಬ್ಬರು ತಕ್ಕು ಸರ್ ಕೊತ್ತೂರ್ ಮಂಜಣ್ಣ ಚೆನ್ನಾಗಿ ಇದೆ ರೇಟ್ಲು ರೇಟ್ಲು ತಕ್ಕು ಏರುವ ಸ್ಟಾಕ್ ಸ್ಟಾಕ್ ಬಾಗುತ್ತೆ ಸರ್ ಇಬ್ಬರು ಸ್ಟಾಕ್ ಜಾಸ್ತಿ ಇಸ್ತಾರೆ ಸರ್ ఏం చెప్తారు వాళ్ళకి మొదలు స్టాక్ ఇంత ఉంటా ఉన్నా లేదు సార్ ఇంత ఉంటా ఉండదు ఇప్పుడు అవతలకి ఇక్కడికి రేట్ ఏం డిఫరెన్స్ ఉంది తక్కువ సార్ 800 770 సార్ ఈ పెట్రోల్ ఖర్చు ఎంత వచ్చేస్తుంది అవును సార్ అవును సార్ అవును సార్ అవును సార్ ఏం చెప్తారు వాళ్ళకి మంచి వ్యక్తి సార్ వాళ్ళు జనాలకు బాగా సహాయం చేస్తా ఉన్నారు జనాలంతా వాళ్ళు తలుసుకుంటారు బాగా రైతులు ముఖ్యంగా రైతులు అదే రైతులే తలుసుకుంటారు బాగా లేదు సార్ మునప్ప అంత కొలదగర పంచాయతీ నమకి ఈ డ్రిప్ పైపు ఇదెలాను ఈ గొబ్బర ఇదెల మొదలు సిక్తా ఇల్ల ఇవ్వరు అధ్యక్షమేలే గోడన్ ఖాళీనే ఇల్ల మొదలు గోడన్ ఖాళీ ఇత్తు ఇవెల్ల గొబ్బర ఎలా సిక్తది అంతూ ఒళ్ళే అనుకూల సిక్తది ಇದು ಗೊಬ್ಬರ ನಮ್ಮ ಲೋಕಲ್ ಲೋಕಲ್ ಗೊಬ್ಬರ ಇಲ್ಲ ಒಳ್ಳೆ ಗೊಬ್ಬರನ ತರ್ತಾ ಇದ್ದಾರೆ ಸ್ಟಾಕ್ ಚೆನ್ನಾಗಿ ಸ್ಟಾಕು ಇರ್ತದೆ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೊದಲು ಚಿಕ್ಕದಾಗಿ ಓಡಿಸ್ಕೊಂಡಿದ್ರು ಅಧಿಕಾರ ಅವ್ರು ಇನ್ನೂ ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಓಡಿಸ್ಕೊಳ್ತಾರೆ ಅಧಿಕಾರ ವ್ಯತ್ಯಾಸ ಏನಿದೆ ಯಾವುದಕ್ಕೋ ಅಲ್ಲ ಮೊದಲು ಈ ಥರ ಪೈಪು ಇರ್ಬೋದು ಈ ಥರ ಇಲ್ಲ ಈ ಥರ ಇಲ್ಲ ಈ ಥರ ಇಲ್ಲ ಇವಾಗ ಒರಿಜಿನಲ್ ಸಿಗ್ತಾ ಇರೋದು ಒರಿಜಿನಲ್ ಸಿಗ್ತಾ ಇದೆ ಇವಾಗ ಮೊದಲು ಈ ಥರ ಸಿಗ್ತಾ ಇಲ್ಲ ಎಲ್ಲೋ ಅಂಗಡಿಯಲ್ಲಿ ಹೋಗ್ತಾ ಇದ್ದೀವಿ ವ್ಯಾಪಾರನೇ ಆಗ್ತಾ ಇಲ್ಲ ಇಲ್ಲಿ ಇವ್ರು ಬಂದ ಮೇಲೆ ವ್ಯಾಪಾರ ಚೆನ್ನಾಗಾಯ್ತು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಮೊದಲು ವ್ಯಾಪಾರನೇ ಇಲ್ಲ ಗೊಬ್ಬರ ಚೆನ್ನಾಗಿ ರೈತರಿಗೆ ಅನುಕೂಲ ಆಗ್ತದೆ ಒಳ್ಳೆ ಗೊಬ್ಬರ ಸಿಗ್ತದೆ ಚೆನ್ನಾಗಿ ಎತ್ಕೊಂಡು ಹೋಗ್ತಾ ಇದೆ ಬೆಳೆನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಡಿಫ್ರೆನ್ಸ್ ಇದೆ ಅಂಗಡಿಗೂ ಇದಕ್ಕೂ ಡಿಫ್ರೆನ್ಸ್ ಇದೆ ಇವ್ರು ಜಾಸ್ತಿ ಮಾಡ್ಕೊಳ್ಳಲ್ಲ ಅವರು ಜಾಸ್ತಿ 50-60 ಮಾಡಿಬಿಡ್ತಾರೆ ಇವ್ರಿಗೆ 3 ರೂಪಾಯಿ ಸಿಗ್ತದೆ ಸಾಕು ಮೂಟೆ ಮೇಲೆ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ ಮೇಲೆ ಜಾಸ್ತಿ ಇಂಪ್ರೂವ್ ಮಾಡಿಬಿಟ್ರು ನಮ್ಮ ಇದು ಸೊಸೈಟಿನೇ ಟಿಎಪಿಸಿಎಂ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರು ಯಾವ ಗೊಬ್ಬರನು ಡ್ರಿಪ್ ಪೈಪ್ ಬುಕ್ಸ್ ಸ್ಟೇಷನರಿ ಸಾಮಾನು ಎಲ್ಲ ಸಿಗ್ತದೆ ಏನು ಎಲ್ಲ ಎಲ್ಲ ಸಿಗ್ತದೆ ರೈತರಿಗೆ ಬೇಕಾದಂತ ಅನುಕೂಲ ಎಲ್ಲ ಸಿಗ್ತದೆ ಇಲ್ಲಿ ಸ್ಟಾಕ್ ಖಾಲಿನೇ ಇಲ್ಲ ಗೋಡನ್ ಯಾವಾಗೂ ಸ್ಟಾಕ್ ಇರ್ತದೆ ಇಲ್ಲಿ ಅದ್ ಎಲ್ಲಿ ತರ್ತಾರೋ ಅದೇನು ಅವರು ಹೋಗ್ತಾ ಇಲ್ಲ ಇದಕ್ಕೆ ಪ್ರತ್ಯೇಕವಾಗಿ ತರ್ತಾ ಇದ್ದಾರೆ ಒಳ್ಳೆ ಗೊಬ್ಬರ ತರ್ತಾರಲ್ಲ ಅದಕ್ಕೆಲ್ಲ ಬಂದು ಇಲ್ಲಿ ಎತ್ಕೊಡ್ತಾರೆ ನಮ್ದು ಗೊಬ್ಬರಗಳು ನಮ್ದು ತುಂಬಾ ಇದಾರೆ ನೋಡು ಕ್ಯಾಪ್ಸಿಕಮ್ಗೆ ನಿಮ್ಮ ಹೆಸರು ಸರ್ ಅರಳಿ ನಾಗರಾಜ್ ಅಂತ ಹೇಳ್ಬಿಟ್ಟು ನನ್ನ ತೋಟ ಒಂದು ಬಲದ ಹತ್ರ ಅರ್ಥ ಆಯ್ತಾ ಸುಮಾರು ಈಗ ನೋಡು 1 ಎಕರೆಗೆ ನಾನು ತೊಗೊಂಡೋಗ್ತಾ ಇದ್ದೀನಿ 35 ಮೂಟೆ ತುಂಬ್ತಾ ಇದ್ದೆ ನೋಟ ಆಟೋಗಳಿಗೆ ಅಂಗಡಿ ಸರ್ ಮೊದಲು ಅಂಗಡಿಗಳಿಗೆ ಹೋಗ್ತಾ ಇದ್ವಿ ಅಲ್ಲಿ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇನ್ನೊಂದು ಏನಾದರೂ ಒರಿಜಿನಲ್ ಕ್ವಾಲಿಟಿ ಸಿಗ್ತಾ ಇಲ್ಲ ಈಗ ಇಲ್ಲಿ ಏನೂ ತೊಂದರೆ ಇಲ್ಲ ಕ್ವಾಲಿಟಿ ಇದೆ ಒರಿಜಿನಲ್ ಸಿಗ್ತದೆ ಸ್ಟಾಕ್ ಸಿಕ್ಕಾಪಟ್ಟಿ ಸ್ಟಾಕ್ ಇದೆ ಈಗ ನೀವು ಕೆಲವು 10 ಮೂಟೆ ಆಗೋಯ್ತು ಅಂತ ಹೇಳ್ತಾರೆ ಸರ್ ಮಾಡ್ತಿದ್ದಾರೆ ಅಕಸ್ಮಾತ್ ನಾವು ಕೇಳಿದ್ದೇನ ಇವತ್ತಿಲ್ಲ ಅಂತೇಳಿ ನಾವು ವಾಪಸ್ ಹೋದ್ರೆ ಬೆಳಿಗ್ಗೆ ಬಂದಿರ್ತದೆ ಇಲ್ಲಿ ಬಂದು ಬೆಳಿಗ್ಗೆ ಬಂದಿರ್ತದೆ ಓ ಎಸ್ ನಾನು ಸುಮಾರು 1 ವರ್ಷಕ್ಕೆ 4-5 ಲಕ್ಷ ರೂಪಾಯಿ ಮೆಟೀರಿಯಲ್ ತೊಗೊಂಡೋಗ್ತಾ ಇದ್ದೀನಿ ಇವತ್ತೇ 42,000 ಚಿಲ್ಲರೆ ನಂದು ಬಿಲ್ ಬೇರೆ ಅದು ಬಿಟ್ಟು ಬೇರೆ ಡ್ರಿಪ್ ಸಿಗುತ್ತೆ ಪೇಪರ್ ಸಿಗುತ್ತೆ ರೈತನಿಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಪ್ರತಿಯೊಂದು ಇದೆ ಬುಕ್ಸು ಪೆನ್ಸು ಪೆನ್ಸಿಲ್ ಅವ್ರಿಗೂ ಮಕ್ಕಳಿಗೆ ಏನು ಬೇಕೋ ಎಲ್ಲ ಇದೆ ತಲೆನೋವಿಲ್ಲ ಮೊದಲಿದ್ದ ಏನೂ ಇಲ್ಲ ಮೊದಲು ಏನಿತ್ತು ಏನು ಸರ್ ನಾನು ವರ್ಷಕ್ಕೆ ಒಂದು ಇವರು ಆದಮೇಲೆ ಅಧ್ಯಕ್ಷರು ಆದಮೇಲೆ ಸೊಸೈಟಿ ಒಳಗಡೆ ಬರ್ತಾ ಇರೋದು ಚೇರ್ ಇದೆ ಬರ್ತಾ ಇಲ್ಲ ಈಗ ಸುಮಾರು ಇವರು ಅಧ್ಯಕ್ಷತೆ ಆದಮೇಲೆ ಬೇರೆ ಅಂಗಡಿಗೆ ಹೋಗಲ್ಲ ಇಲ್ಲ ತೊಗೊಂಡೋಗ್ತಾ ಇರ್ತೀನಿ ಸಿಕ್ಕಾಪಟ್ಟೆ ತೊಗೊಂಡೋಗ್ತಾ ಇರ್ತೀನಿ ನಾನು ರೇಟ್ ಹೆಂಗೆ ಸರ್ ಡಿಫ್ರೆನ್ಸ್ ಸರ್ ಈಗ ಒಂದು ಕೆಲಸ ಏನಂದರೆ ಇಲ್ಲಿ 1,400 ಚಿಲ್ಲರೆನೋ ಹಾಕ್ತಾರೆ 15 ಗಳು ಅಲ್ಲಿ 1,740 ರೂಪಾಯಿ ಹಾಕ್ತಾರೆ ಅಂಗಡಿಯಲ್ಲೇ ಹಾಂ ಹೌದು ಡಿ ಎ ಪಿ ಮೇಲೆ ಇಲ್ಲಿಗೂ ಅಲ್ಲಿಗೂ 70-80 ರೂಪಾಯಿ ಡಿಫ್ರೆನ್ಸು ಡ್ರಿಪ್ ಗೊಬ್ಬರ ಮೇಲೇನು 70-80 ರೂಪಾಯಿ 100 ರೂಪಾಯಿ ಡಿಫ್ರೆನ್ಸು ಪ್ರತಿಯೊಂದೂ
ಪೇಪರು ಮೊನ್ನೆ ಒಂದು ಹತ್ತು ರೋಲು ಇವರು ಇದ್ರು ಡ್ರಿಪ್ಗೆಲ್ಲ ಹಾಕೊಂಡು ಹೋದೆ ಒಂದು ಇಪ್ಪತ್ತು ರೋಲು ಎಲ್ಲಿ ಹೋಗೋದಿಲ್ಲ ಈಗ ಬರ್ತೀವಿ ನೆಮ್ಮದಿಯಾಗಿ ಎತ್ತಾಕೊಂಡು ಹೋಗ್ತಾ ಇರ್ತೀವಿ ಇನ್ನೂ ಅವನ ಅದೇ ಹೇಳಿದ್ದು ಹುಡುಗ ಹಣ ರೌಂಡ್ ಕಿತ್ತಲ್ಲಿ ಇಸ್ಕೊಂಡು ಹೋಗಲಿ ನಾನು 35 ಮೂಟ್ಲು ಅಂತ ಹೇಳಿ 35 ಮೂಟೆ ಆಗ್ತಾ ಇದೆ ಸರ್ ಸೂಪರ್ ಆಗಿದೆ ನಮ್ಮ ಪ್ರತಿ ರೈತನಿಗೂ ಅನುಕೂಲವಾಗಿದೆ ಸೂಪರ್ ಆಗಿದೆ ಕ್ವಾಲಿಟಿ ಸಿಗ್ತದೆ ಕ್ವಾಲಿಟಿ ಸಿಗ್ತದೆ ಯಾವುದಕ್ಕೂ ತೊಂದರೆ ಇಲ್ಲ ಈ ಅಧ್ಯಕ್ಷತೆಗೆ ಸೆಲ್ವಿಟ್ ನನ್ನ ಹೆಸರು ಸೋಮಶಂಕರ ಅಂತೇಳಿ ನಮಗೆ ಬಲ್ಲ ಏನಾಗಿದೆ ಮೊದಲಿಗೆ ಇವಾಗ ಏನು ವ್ಯತ್ಯಾಸ ಅಂತಂದರೆ ಮೊದಲು ನಾವು ಯಾವುದೇ ಇದನ್ನು ತೊಗೊಬೇಕಂದ್ರೆ ಕೂಡ ಪ್ರೈವೇಟಲ್ಲೂ ತೊಗೊಬೇಕಾಗಿತ್ತು ಆಗ ಏನಾದರೂ ಅವ್ರು ಕೇಳಿದಂಥ ರೇಟ್ಗೆ ನಾವು ಕೊಡಬೇಕಾಗಿತ್ತು ಸ್ಟಾಕು ಎಲ್ಲೂ ಸಿಗ್ತಾ ಇರಲಿಲ್ಲ ಯೂರಿಯಾ ಯಾವಾಗ ಸಿಗ್ತಿರ್ಲಿಲ್ಲ ಈಗ ನಮ್ಗೆ ಅನುಕೂಲ ಏನಂದರೆ ಇದು ಇದರಿಂದ ಸರ್ಕಾರ ಯೂರಿಯಾ ಎಲ್ಲ ಈ ರೀತಿ ಇಷ್ಟೊಂದು ಸ್ಟಾಕ್ ಇರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಸ್ವಲ್ಪ ಯಾವುದೇ ರೀತಿ ಪೋಲಾಗಿದೆ ಅಮೌಂಟು ಏನು ವೇಸ್ಟೇಜ್ ಇಲ್ದಿರ ಅಲ್ಲಾದರೆ ಜಾಸ್ತಿ ಕೊಡಬೇಕಾಗಿತ್ತು ಇಲ್ಲಿ ಸರ್ಕಾರಿ ದರ ಏನಿರುತ್ತೋ ಆ ದರಕ್ಕೆ ನಮಗೆಲ್ಲಾನು ಸಿಗ್ತಾ ಇರೋದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಕೆಲವು ಎಪಿಎಂಸಿಯಲ್ಲಿ ಇಷ್ಟು ಸ್ಟಾಕ್ ಯಾರು ಮೈಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಪ್ರತ್ಯೇಕವಾಗಿ ಕೊತ್ತೂರು ಮಂಜುನಾಥ್ ಅವರು ಅಧ್ಯಕ್ಷ ಆದಾಗ ಇಲ್ಲಿ ಇಷ್ಟು ಸ್ಟಾಕ್ ಮೈಂಟೈನ್ ಮಾಡಿ ರೈತರಿಗೆ ವಾಪಸ್ ಹೋಗಬಾರ್ದು ಅಂತ ಮಾಡ್ತಿದ್ದಾರೆ ಅವ್ರಿಗೆ ಏನು ಹೇಳ್ತಾರೆ ಸರ್ ಅವ್ರಿಗೆ ನಾವು ಕೃತಜ್ಞರಾಗಿರ್ಬೇಕು ಯಾಕಂತಂದರೆ ಮೊದಲಿಗೂ ಇವಾಗ ನಾವು ತಗೊಂಡಾಗ ಈಗ ಕೊತ್ತೂರು ಮಂಜು ಅವ್ರು ಬಂದ ಮೇಲೆ ಏನಾಗಿದ್ರೆ ಸ್ಟಾಕ್ ಮಾಡಿದ್ದಾರೆ ರೈತರು ಯಾರೇ ಆಗಲಿ ತೊಂದರೆಗೆ ಆಗಬಾರ್ದು ಅವ್ರಿಗೆ ಏನಾದ್ರು ಅನುಕೂಲ ಆಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದಾಗಿ ಇವತ್ತಿಷ್ಟು ಸ್ಟಾಕ್ ಮಾಡಿರೋದ್ರಿಂದ ಸುಮಾರು ಈ ತಾಲೂಕಲ್ಲಿ ಇರತಕ್ಕಂಥ ಎಲ್ಲ ರೈತರು ಬೇರೆ ಕಡೆ ಹೋಗಿ ಕೊಂಡ್ಕೊಳ್ಳೋದಕ್ಕಿಂತ ಇಲ್ಲೇ ಬಂದು ಕೊಂಡ್ಕೊಳ್ಳೋದ್ರಿಂದ ಸರ್ಕಾರಕ್ಕೂ ಇದಾಗುತ್ತೆ ರೈತರಿಗೂ ಕಡಿಮೆ ಅಲ್ಲಿಗೂ ಇಲ್ಲಿಗೂ ಒಂದು 10-15 ರೂಪಾಯಿ ಅಂದರೆ ಒಬ್ಬ ರೈತನಿಗೆ 10 ರೂಪಾಯಿ ಆಗಲಿ ಅಥವಾ 1 ರೂಪಾಯಿ ಆಗಲಿ ಹೆಚ್ಚು ಕಡಿಮೆ ಬಂದಾಗ ಎಷ್ಟು ಕಷ್ಟ ಅನುಭವಿಸ್ತಾನೆ ಒಂದು ಗಿಡ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅವೆಲ್ಲ ಗಮನಕ್ಕೆ ತಗೊಂಡ್ರೆ ಇದು ಬಹಳ ಉಪಯುಕ್ತವಾದ ಕೆಲಸವನ್ನು ಕೊತ್ತೂರು ಮಂಜು ಮಾಡಿದಂತ ನನ್ನ ಒಂದು ಅನಿಸಿಕೆ ಅಲ್ಲ ಸರ್ 300-250 ರೂಪಾಯಿಂದ 200-300 ರೂಪಾಯಿ ಆ ಥರ ಡಿಫ್ರೆನ್ಸ್ ಇದೆ ಅವಾಗ ಮಾಡಿದರು ಇಲ್ಲಿಗೂ ಅಲ್ಲಿ ಡಿಫ್ರೆನ್ಸ್ 50 ರೂಪಾಯಿ ಬಂದ್ಬಿಡ್ತು ಒಂದೊಂದ್ಸರಿ 100 ರೂಪಾಯಿ ಇಲ್ಲಿ 300 ರೂಪಾಯಿ ಇದ್ದಾಗ ಅಲ್ಲಿ 450-500 ಸ್ಟಾಕ್ ಇಲ್ಲ ಕೇಳಿದ್ರೆ ಪ್ರೈವೇಟಲ್ಲಿ ಹೋಗಿ ಕೇಳಿದಾಗ ಸ್ಟಾಕ್ ಇಲ್ಲ ಇಷ್ಟಾದ ತಗೊಂಡ್ರಿಲ್ಲ ಹೋಗಿ ಆಗ ನಾವೇನು ಮಾಡಬೇಕಾಗಿತ್ತು ಅವಾಗ ಇಲ್ಲಿ ಏನು ವಿಧಿನೇ ಇಲ್ಲ ಅಂತ ಪರಿಸ್ಥಿತಿ ಅವಾಗ ಇಲ್ಲಿ ಕಡಿಮೆ ಇತ್ತು ಇಲ್ಲಿ ತುಂಬ ರಶ್ ಇತ್ತು ಆಗ್ತಾ ಇರಲಿಲ್ಲ ಆಗ ನಮ್ಗೆ ಬೇಕಾಗಿತ್ತು ಅನಿವಾರ್ಯ ಅನಿವಾರ್ಯ ಬಂದಾಗ ಎಲ್ಲೋ ಹತ್ರ ಕೊಂಡ್ಕೊತಾ ಇದ್ವಿ ಈಗ ಈಗ ಪೈಪ್ ಡ್ರಿಪ್ ಪೈಪ್ ಇರ್ಬೋದು ಗೊಬ್ಬರ ಇರ್ಬೋದು ಮತ್ತೆ ರೈತರ ಮಕ್ಕಳಿಗೆ ಸ್ಟೇಷನರಿ ಬುಕ್ಸ್ ಇದೆಲ್ಲ ಇದೆಲ್ಲ ಮಾಡಿದ್ದಾರೆ ಸರ್ ಎಲ್ಲನೂ ಒಳ್ಳೆ ಅನುಕೂಲವಾದ ಕೆಲಸ ಯಾಕಂದ್ರೆ ಬುಕ್ಸ್ ಆಗಲಿ ಅಥವಾ ವಿದ್ಯೆ ಅನ್ನೋದು ಬಹಳ ಮುಖ್ಯ ಸ್ಟೇಷನರಿ ಬುಕ್ಸ್ ಆಗಿರ್ಬೋದು ಇವೆಲ್ಲ ರೈತರಿಗೆ ತಲುಪುವಂತ ಮಾಡ್ತಿದಾರಲ್ಲ ಅದು ನಿಜವಾಗ್ಲೂ ಎಕ್ಸಿಡೆಂಟ್ ಅವ್ರಿಗೆ ಅವ್ರಿಗೆ ನಾವು ಕೃತಜ್ಞರಾಗೇ ಇರಬೇಕು ನಾವು ಏನ್ ಹೇಳ್ತೀರಾ ಅವ್ರು ಈ ಅವರ ಅಧ್ಯಕ್ಷ ಸ್ಥಾನ ಆದ ನಂತರ ವಹಿಸಿಕೊಂಡ ಮೇಲೆ ಇಷ್ಟು ರೈತರಿಗೆ ಯಾವುದೇ ರೀತಿ ಅಭಿವೃದ್ಧಿ ಆಗಿದೆ ಈಗ ಅವರ ಅಧ್ಯಕ್ಷ ಸ್ಥಾನ ಬಂದ ಮೇಲೆ ಒಳ್ಳೆ ಅನುಕೂಲಗಳನ್ನು ಮಾಡ್ತಾ ಇದ್ದಾರೆ ಈ ಮುಂದಕ್ಕೂ ಅವರೇ ಮುಂದುವರೆದ್ರೆ ನಮಗೆ ಸ್ವಲ್ಪ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಯಾಕಂದರೆ ಈಗ ಅವರು ಕೇವಲ ತಾಲೂಕು ಮಟ್ಟದಲ್ಲಿ ಇರೋದ್ರಿಂದ ತಾಲೂಕು ಆಗಿದೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಇದರಲ್ಲಾಗಲಿ ಇನ್ನೂ ಸಂತೋಷ ಯಾಕಂದರೆ ಎಲ್ಲ ಜಿಲ್ಲೆಯೂ ಆಗಲಿ ಇನ್ನೂ ಸಂತೋಷ ಆಗುತ್ತೆ ಕೋಲಾರ ಜಿಲ್ಲೆ ಯಾಕಂತಂದರೆ ಬರಗಾಲದ ಜಿಲ್ಲೆ ಇದು ಇಲ್ಲಿ ನಮಗೆ ನೀರಿಗೆ ಕಡಿಮೆ ಇದೆ ಇಂಥ ಜಾಗದಲ್ಲಿ ಎಲ್ಲ ಉಪಯುಕ್ತವಾಗಿ ಸಿಗುವಂಥ ಕೆಲಸ ಮಾಡಿದರೆ ರೈತರಿಗೆ ತುಂಬಾ ಇಲ್ಲ ಸಹಾಯ ಆಗುತ್ತೆ ಅಂತ ಒಂದು ಒಳ್ಳೆ ಕೆಲಸಕ್ಕೆ ನಮ್ಮ ಧನ್ಯವಾದ ಮಂಜುನಾಥ್ ಸರ್ ಏನು ಪಿ ಎಫ್ ಅನ್ಲೋಡರ್ ಸರ್ ಮೊದಲು ಬಂದಾಗ ಈಗ ಬಂದಾಗ ಏನು ಸರ್ ಮೊದಲು ಒಂದು 3 ತಿಂಗಳಿಗೊಂದು ಲೋಡ್ ಬರ್ತಾಯಿತ್ತು 1-2 ಬರ್ತಾಯಿತ್ತು ಇವಾಗ ವಾರಕ್ಕೊಂದು 5-6 ಲೋಡ್ ಬರ್ತಾಯಿದೆ ಮೊದಲು ತಿಂಗಳಿಗೊಂದು 1-2 ಬರ್ತಾಯಿತ್ತು ಇವಾಗ ಅನುಕೂಲ ಆಗಿದೆ ಅಮಾಲ್ರಿಗೆ ಅಂದರೆ ಡೈಲಿ ಲೋಡನ್ನು ಅನ್ಲೋಡ್ ಮಾಡಿ ಡೈಲಿ ಕೆಲಸನೇ ಇಲ್ಲಿ ಡೈಲಿ ಕೆಲಸ ಐತೆ ಎಲ್ಲರೂ ಜೀವನ ಮಾಡ್ತಾಯಿದ್ದೀವಿ ಕೊತ್ತೂರು ಮಂಜುನಾಥ ಅವರಿಂದ ನಾವು ಜೀವನ ಮಾಡ್ತಾಯಿದ್ದೀವಿ ಅಷ್ಟು ಕೂಲಿ ಚೆನ್ನಾಗಿದೆ ಇಲ್ಲಿ ಹತ್ಕೊಳ್ಳೋರು ಹತ್ಕೊಡ್ತಾರೆ 5 ಕೊಡೋರು 5 ಕೊಡ್ತಾ ಇದ್ದಾರೆ ಏನು ಪರವಾಗಿಲ್ಲ ಆವಾಗಿಂದ ಇವಾಗ ಪರವಾಗಿಲ್ಲ ಏನು ಹೇಳ್ತೀರಾ ಸರ್ ಏನು ಹೇಳ್ತೀವಿ ಇಷ್ಟು ಸ್ಟಾಕ್ ಯಾವತ್ತಾದ್ರು ನೋಡಿದ್ವಿ ಇಷ್ಟು ಸ್ಟಾಕು ಇದುವರೆಗೂ ಯಾವಾಗಲೂ ಇಲ್ಲ ಈ ಕೊತ್ತೂರು ಮಂಜುನಾಥ ಅಧ್ಯಕ್ಷ ಆಗಿರೋದ ಆವಾಗಿಂದ ಪರವಾಗಿಲ್ಲ ಸ್ಟಾಕು ರೈತರಿಗೂ ಅನುಕೂಲ ಆಗ್ತಾಯಿದ್ವಿ ರೈತರಿಗೂ ಅಮಾಲ್ರಿಗೂ ಎಲ್ರಿಗೂ ಅನುಕೂಲ ಯೂರಿಯಾ ಡಿ ಎ ಪಿ ಏನೇನು ಅನ್ಲೋಡ್ ಮಾಡ್ತೀವಿ ನಾವು ಕಾಣಿಗೆ ಹಿಂಡಿ ಯೂರಿಯಾ ಡಿ ಎ ಪಿ 15-15 ಎಲ್ಲ ಡಿಪ್ಸು ಇನ್ನೇನು ಪೇಪರ್ ಇದೆಲ್ಲ ಅನ್ಲೋಡ್ ಮಾಡ್ತೀವಿ ಬುಕ್ಸು ಎಲ್ಲ ಸಿಗುತ್ತೆ ಹಾಂ ಬುಕ್ಸು ಪೆನ್ನು ಎಲ್ಲ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ ಮೊದಲಿಗೆ ಅಂದರೆ ಇವರು ಅಧ್ಯಕ್ಷ ಹಾಕಿ ಮೊದಲು ಆವಾಗ ಈ ಗೊಬ್ಬರ ಇದೆಲ್ಲ ತರಿಸ್ತಾ ಇಲ್ಲ ಸರಿಯಾಗಿ ಟೈಮ್ಗೆ ಏನು ತರಿಸ್ತಾ ಇಲ್ಲ
ದುಡ್ಡಿನ ಅಭಾವ ಇತ್ತು, ಇವಾಗ ಆ ಥರ ಇಲ್ಲ. ಈ ಥರ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಡೈಲಿ 2 ಲಕ್ಷ, 1.5 ಲಕ್ಷ, 3.5 ಎಲ್ಲ ಆಗ್ತದೆ. ಆವ್ರೇಜ್ ಒಂದು 2 ಲಕ್ಷ ಆಗ್ತದೆ. ಏನೇನು ಗೊಬ್ಬರಗಳು ಸಿಗುತ್ತೆ ಸರ್? 3-15 ಸಿಗುತ್ತೆ, 10-26 ಸಿಗುತ್ತೆ, DAP ಸಿಗುತ್ತೆ, ಯೂರಿಯಾ ಸಿಗುತ್ತೆ, 12-32-16 ಸಿಗುತ್ತೆ, ಬೇವಿನ ಹಿಂಡಿ ಸಿಗುತ್ತೆ, ಒಂಗೆ ಹಿಂಡಿ ಸಿಗುತ್ತೆ. ಆಮೇಲೆ ಡ್ರಿಪ್ ಗೊಬ್ಬರ 94 CNO, 13045, 1261, ಆಮೇಲೆ DNPG ಕ್ರಿಯೇಜನ್ ಅವ್ರದ್ದು, ನ್ಯಾನೋ ಯೂರಿಯಾ ಎಲ್ಲ ಸಿಗ್ತಾ ಇದೆ, ಗೊಬ್ಬರ ಎಲ್ಲ ಇದೆ. ಜೊತೆಗೆ ಸ್ಟೇಷ್ನರಿ ಏನೋ ಮಾಡಿದ್ದೀವಿ, ಎಲ್ಲ ಐಟಮು ಇಟ್ಟಿದ್ದೀವಿ, ಅದು ಪಿಕಪ್ ಆಗ್ತಾ ಇದೆ. ಈಗ ಒಳ್ಳೆ ರೈತರಿಗೆ ಯಾವುದು ವಾಪಸ್ ಹೋಗ್ತಾ ಇಲ್ಲ? ಇಲ್ಲ, ಯಾವುದು ಹೋಗ್ತಾ ಇಲ್ಲ. ಯಾವುದು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್ ಅವರು? ಮೊದಲು ಈಗ ಹೆಂಗೆ ಸರ್ ಅವ್ರದ್ದು ಮೇಂಟೆನೆನ್ಸೇ ಬೇರೆ, ಕೊತ್ತೂರು ಮಂಜು ಅವ್ರದ್ದು. ಅವ್ರ ಅಧ್ಯಕ್ಷ ಆದಮೇಲೆ ಗೊಬ್ಬರ ಇದೆಲ್ಲ ಜಾಸ್ತಿ ಇದಾಗಿದ್ದು. ಹ್ಞೂ, ಅವ್ರು ಪ್ರತಿ ದಿವಸ 3 ಟೈಮ್ ಫೋನ್ ಮಾಡ್ತಾರೆ ನನಗೆ, ಪ್ರತಿ ದಿವಸ 3 ಟೈಮು, ಏನು ಸ್ಟಾಕ್ ಏನಿದೆ, ಆಮೇಲೆ ಯಾರಿಗಾದರೂ ತೊಂದರೆ ಇದೆಯಾ, ಏನಾದರೂ ಈ ರೈತರಿಗೆ ಏನು ಪ್ರಾಬ್ಲಮ್ ಇದೆಯಾ ಅಲ್ಲಿ, ಎಲ್ಲ ಪ್ರತಿಯೊಂದು ಅಮಾಲಿಗಳಿಂದ ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಾನೆ. ಎಲ್ಲರದ್ದು ಕೇಳ್ತಾರೆ. ಇಲ್ಲಿ ಏನು ಸಮಸ್ಯೆ? ರೈತರಿಗೂ ಬಿಲ್ ಮಾಡಿಕೊಡ್ತೀರಾ? ಪ್ರತಿಯೊಂದು ಬಿಲ್ಲು ವಿತ್ GST ಬಿಲ್ಲೇ ಕೊಡೋದು ನಾವು. ಹಾಗೆ ಕೊಡೋದೇ ಇಲ್ಲ, ಬರೀ ಬಿಲ್ ಕೊಡೋದೇ ಇಲ್ಲ, GST ಬಿಲ್ಲೇ ಕೊಡ್ತೀವಿ. ಒಂದು ವೇಳೆ ರೈತ ಬಂದು ಇಲ್ಲಿ ಸ್ಟಾಕ್ ಇಲ್ಲ, ಅವಾಗ ಏನು ಮಾಡ್ತೀರಾ ಸರ್? ಸ್ಟಾಕು ಮೇಂಟೈನ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಸ್ಟಾಕ್ ಇದ್ದಂಗೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಮನೆ ಯೂರಿಯಾ ಸೀಸನ್ ಬಂತು, ಯೂರಿಯಾ ಸೀಸನ್ನಲ್ಲಿ ಅವರು ಯೂರಿಯಾ ಸ್ವಲ್ಪ ಡಿಮ್ಯಾಂಡ್ ಆಗೋಯ್ತು. ಆವಾಗ ಅವ್ರಿಗೆ ತಿಳ್ಕೊಂಬಿಟ್ಟು ಸೆಂಟ್ರಲ್ ಮಿನಿಸ್ಟರ್ ಭಗವಂತ ಕುಬಾ ಅವ್ರಿಗೆ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ್ದು ಮಾರನೇ ದಿವಸ ನಮಗೆ ಯೂರಿಯಾ ಬಂದುಬಿಡ್ತು. ಆ ಥರ ಮಾಡ್ತಾರೆ ಅವರು. ಏನಾದರೂ ತಿಳ್ಕೊಂಬಿಟ್ರೆ ಅದನ್ನು ಆಗೋವರೆಗೂ ಬಿಡೋದಿಲ್ಲ ಅವರು. 10 ಗಂಟೆ ರಾತ್ರಿಗೆ ಫೋನ್ ಮಾಡ್ತಾರೆ, ಹಿಂಗೆ ಹೇಳಿದ್ದೀನಿ, ಹಿಂಗೆ ಬರ್ತಾ ಇದೆ, ನೀನು ಬೆಳಿಗ್ಗೆ 5 ಗಂಟೆಗೆ ಹೋಗು ಸೊಸೈಟಿಗೆ, 5 ಗಂಟೆಗೆ ಲೋಡ್ ಬರ್ತದೆ ಅಂತಾನೆ. 5 ಗಂಟೆಗೆ ಬಂದು ನಾನು ನಿಲ್ಲಿಸ್ಕೊಂಡಿದ್ದೀನಿ, ನೆನ್ನೆ ಅಲ್ಲ ಮೊನ್ನೆ, ಅದಕ್ಕೆ ಮುಂದಿನ ದಿವಸ 2 ದಿವಸ ಕೂಡ ಬೆಳಿಗ್ಗೆ 5 ಗಂಟೆಗೆ ನಾವು ಬಂದಿದ್ದೀವಿ, ಅಮಾಲಿಗಳು ಬಂದಿದ್ದಾರೆ, 5 ಗಂಟೆಗೆ ನಾವು ಇಳಿಸಿದ್ದೀವಿ ಲೋಡು. ಹಾಂ, 15 ಕಡಿಮೆ ಇತ್ತು, ಅದಕ್ಕೆ ಅವ್ರು ಫೋನ್ ಮಾಡಿ ಫೆಡ್ರೇಷನ್ಗೆ ಆಗಲಿ, ಇಫ್ಕೋಗಾಗಲಿ, ಪ್ರತಿಯೊಂದು ಕಂಪ್ನಿಗೂ ಅವರೇ ಫೋನ್ ಮಾಡ್ತಾರೆ. ಅವರೇ ಫೋನ್ ಮಾಡಿ ಖುದ್ದು ರೈತರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ರೇಟು ನಮಗೆ ಸೊಸೈಟಿಗೆ ಲಾಭ ಕಡಿಮೆ ಬಂದ್ರೂ ಪರವಾಗಿಲ್ಲ, ರೇಟ್ ಜಾಸ್ತಿ ಫಿಕ್ಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಒಂದು ಟೈಮಲ್ಲಿ ಒಂದು ಯೂರಿಯಾ ಮೂಟೆಗೆ 1.5 ರೂಪಾಯಿ ಬೆಲೆ, ಏನೋ 1.5 ರೂಪಾಯಿ ಲಾಭ ಅಷ್ಟೇ ಅಣ್ಣ, 1.5 ರೂಪಾಯಿ ಲಾಭ, ಏನು ಮಾಡೋದು, ಜಾಸ್ತಿ ಮಾಡಬೇಕಾಗ್ತದೆ. ಇವಾಗ ಅವರು ಫೆಡರೇಷನಿಂದ ಬಾಡಿಗೆ ಹಾಕ್ಬಿಟ್ಟಿದ್ದಾರೆ ಅಂದರೆ 1 ರೂಪಾಯಿ ಅಲ್ಲ, ಅದು ಏನು ಬರೋದು ಬೇಡ, ಅದಕ್ಕೆ ಅದಕ್ಕೆ ಸರೋಗಲಿ, ಇಲ್ಲ ಏನು ಎಕ್ಸಸ್ ಆಯಿತು, ಕೈಯಿಂದ ಕಟ್ತೀನಿ ನಾನು ಹೇಳಿ ಅಂತ ಹೇಳಿದ್ದಾರೆ ಅವರು. ಆ ಥರ ಆಗ್ತಾಯಿದೆ ಅದೆಲ್ಲ ಹೇಳಿದ್ದಾರೆ. ಯಾವುದೇ ಇದು ನಾನು 25 ವರ್ಷದಿಂದ ನಾನು ಸೊಸೈಟಿನಲ್ಲಿ ಇಲ್ಲ 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 ನಾವು ನೋಡಿಲ್ಲ. ನಮ್ಮ ಕೆಲಸ ಇಲ್ದಿರ ಆರ್ಲಿ ಇಲ್ಲ, ಆರಾಮಾಗಿರ್ತಾ ಇದ್ದೀವಿ. ಇವಾಗ ನಮಗೆ ಆರಾಮಾಗಿರೋ ಟೈಮ್ ಸಿಗ್ತಾ ಇಲ್ಲ. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಒಂದು ದಿವಸ ಲೋಡ್ ಅನ್ಲೋಡ್ ಮಾಡಿದ್ದೀವಿ. ಆಗ್ತಾ ಇಲ್ಲ, ಇವಾಗ ಎಲ್ಲಿ ಹೋಗೋಕ್ಕೂ ಆಗ್ತಾ ಇಲ್ಲ, ನಮ್ಮ ಸ್ವಂತ ಕೆಲಸ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಆಮೇಲೆ ಯಶಸ್ವಿನಿ ಎಲ್ಲ ಅವರೇ ಫ್ರೀಯಾಗಿ ಮಾಡ್ತಾ ಇದ್ದಾರೆ, ಮಾಡಿಸ್ಕೊಡ್ತಾ ಇದ್ದಾರೆ ರೈತರಿಗೆ. ಎಲ್ರಿಗೂ ಕಾರ್ಡ್ಸು ಬಂದ್ಬಿಟ್ಟಿದ್ವು ಕೆಲವೆಲ್ಲ, ಆ ಥರ ಮಾಡ್ತಾ ಇದ್ದಾರೆ. ಸಂದ್ರ ನಾರಾಯಣ ಸ್ವಾಮಿ ಅಂತ, ರಿಟೈರ್ಡ್ ಹೆಡ್ ಮಾಸ್ಟರ್ ಹೈಸ್ಕೂಲ್. ಏನು ಸರ್? ಯೂರಿಯಾ ತಗೊಂಡು ಬಂದಿದ್ವಿ ಇಲ್ಲಿ ಸರ್. ಆಚೆ ಕಡೆ ಇದು ಅಲ್ಲ, ಆಚೆ ಕಡೆ ಮೊದಲು ಇಲ್ಲಿ ಇರ್ತಾ ಇಲ್ಲ, ಅದರಿಂದ ನಾವು ಈಗೆಲ್ಲೂ ಆಚೆ ಕಡೆ ಹೋಗ್ತಾ ಇಲ್ಲ. ಇಲ್ಲಿ ನಾವು ಬೇರೆ ಮೆಂಬರ್ ಇದಾಗಿದ್ದೀವಿ ಸದಸ್ಯತ್ವ. ಮೊದಲು ಇರ್ತಾ ಇಲ್ಲ ಸರ್, ಈಗ ಸದ್ಯಕ್ಕೆ ನಮ್ಮ ಕೊತ್ತೂರು ಮಂಜುವರ ಅಧ್ಯಕ್ಷರಾದ ಮೇಲೆ ಎಲ್ಲ ಸಿಗ್ತಾ ಇದೆ. ನಾವೆಲ್ಲೂ ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಬಂದು ತಗೊಂಡು ಹೋಗ್ತೀವಿ. ಡಿಫ್ರೆನ್ಸ್ ಇದೆ, ಅಲ್ಲಿಗೂ ಇಲ್ಲಿಗೂ ಒಂದು 20 ರೂಪಾಯಿ ಡಿಫ್ರೆನ್ಸ್ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ. ಬೇರೆ ಏನೇನು ಸಿಗ್ತಾ ಇದೆ ಸರ್? ಇಲ್ಲಿ ಸರ್ ಮಿಲ್ಚಿಂಗ್ ಪೇಪರು, DAP ಗೊಬ್ಬರಗಳೆಲ್ಲ, ನಾನು ಯೂರಿಯಾ ತೊಗೊಂಡೋಗಿದ್ದೆ ನಾವು 1-2 ಸಲ, ಚೆನ್ನಾಗಿದೆ.
ಒಳ್ಳೆ ಆ್ಯಕ್ಟಿಂಗ್ ಕೆಲಸ ಮಾಡ್ತದೆ. ಪರವಾಗಿಲ್ಲ ಸರ್, ನಾವು ಎಲ್ಲೂ ಬೇರೆ ಕಡೆ ಇದ್ದೇವೆ, ಎಲ್ಲೂ ಹೋಗಲ್ಲ. ಸೊಸೈಟಿ ಬಿಟ್ಟರೆ ಮುಂಜೆಯವರು ಅಧ್ಯಕ್ಷರಾದ ಮೇಲೆ ನಾವೆಲ್ಲೂ ಬೇರೆ ಕಡೆ ಎಲ್ಲೂ ಹೋಗ್ತಾನೇ ಇಲ್ಲ. ರಘುಪತಿ ಗೊಟ್ಟುಕೊಂಡೆ ಅಂತ ಏನು ತೊಗೊಳಕ್ ಬಂದಿದ್ದೆ ಸರ್? ಗೊಬ್ಬರ ತಗೊಳಕ್ ಬಂದಿದ್ದು. ಯೂರಿಯಾ ಯೂರಿಯಾ ಮೊದಲು ಎಲ್ಲಿ ತಗೊಂಡ್ರಿ? ಮೊದಲು ಆ ಪ್ರೈವೇಟಲ್ಲಿ ತಗೊಂತಾ ಇದ್ರಿ, ಇವಾಗ ಇಲ್ಲಿ ಸಿಗ್ತೈತಲ್ಲ, ಅದಕ್ಕೋಸ್ಕರ. ಮೊದಲಿಗೂ ಇದಕ್ಕೂ ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಅದೇ 30 ರೂಪಾಯಿ 40 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತದಲ್ಲ, ಅದು ಇಲ್ಲಿ 30 ರೂಪಾಯಿ ಕಮ್ಮಿ. ಸ್ಟಾಕ್ ಇವಾಗ ಡಜನ್ ಐತೆ ಇಲ್ಲಿ. ಏನು ಹೇಳ್ತೇವೆ ಸರ್, ಇದೇ ಅಧ್ಯಕ್ಷ ಸ್ಥಾನ ಉತ್ತಮ ರೈತರಿಗೆ ಸ್ಟಾಕ್ ಮಾಡ್ತಿದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ, ಒಳ್ಳೆ ಇದು ಅಂತ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಎನ್ ನಾಗೇಶ್ ಅಂತ, ಅಸಲಿ ಹತ್ಕುಂಟೆಯಿಂದ ಬರ್ತಾ ಇದ್ದೀನಿ. ಯೂರಿಯಾ ಗೊಬ್ಬರಕ್ಕೋಸ್ಕರ ಬಂದಿದ್ದೀನಿ. ದವನ ಹಾಕಿದ್ದೀವಿ, 3 ಎಕರೆ ಹಾಕಿದ್ದೀವಿ. ಇವಾಗ ಒಂದು 6 ಮೂಟೆ ಯೂರಿಯಾ, ಒಂದು 8 ಮೂಟೆ 3-15 ಬೇಕು. ಆ ಕಡೆಗೆ ಈ ಕಡೆಗೆ ಡಿಫ್ರೆನ್ಸ್ ಒಂದು 30 ರೂಪಾಯಿ. ಪ್ರೈವೇಟ್ ಖಾಸಗಿಯಲ್ಲಿ ಒಂದು 30 ರೂಪಾಯಿ ಹೆಚ್ಚಾಗಿರುತ್ತೆ, ಈ ಕಡೆ ಒಂದು 30 ರೂಪಾಯಿ ಕಮ್ಮಿ. ಕ್ವಾಲಿಟಿನೂ ಚೆನ್ನಾಗಿದೆ, ಅದಕ್ಕೆ ಈ ಕಡೆ ಬರ್ತಾ ಇದ್ದೀವಿ. ಸ್ಟಾಕ್ ಸಿಗ್ತಾ ಇದೆ? ಸಿಗ್ತಾ ಇದೆ. ಮನೆಯೂ ವಾಪಸ್ ಹೋಗಿದ್ದೀರಾ? ಇಲ್ಲ ಇಲ್ಲ, ನಾವು ಬಂದಾಗಿಂದ ಎತ್ಕೊಂಡೇ ಹೋಗ್ತಾ ಇದ್ದೀವಿ ಗೊಬ್ಬರ, ವಾಪಸ್ ಅಂತ ಹೋಗ್ತಾ ಇಲ್ಲ. ಕ್ವಾಲಿಟಿನೂ ಚೆನ್ನಾಗಿದೆ. ಎಷ್ಟು ಮೂಟೆ ಬೇಕೋ ಅಷ್ಟು ಮೂಟೆ ಸಿಗತ್ತೆ. ಬಟ್ ಅದಕ್ಕೆ ಅಲ್ಲಿಗೂ ಇಲ್ಲಿಗೂ ನಿಮ್ಗೆ ಎಷ್ಟು ಈಗ 20 ಮೂಟೆ 15 ಮೂಟೆ ತಗೊಂತ ಇದ್ದೀವಿ, 15 ಮೂಟೆಗೆ ಎಷ್ಟು ವೇರಿಯೇಷನ್ ಸಿಗುತ್ತೆ ಸರ್ ನಿಮಗೆ? 1,000 ರೂಪಾಯಿ ಸಿಗ್ಬೋದು. ಈ ಕಡೆ ಒಂದು 30 ರೂಪಾಯಿ ಪ್ರೈವೇಟ್ ಅಲ್ಲಿ ಹೋದ್ರೆ ಇವ್ರಿಗೆ ಒಂದು 30 ರೂಪಾಯಿ ಜಾಸ್ತಿ ಬೀಳತ್ತೆ, ಈ ಕಡೆ ಬಂದ್ರೆ ಒಂದು 30 ರೂಪಾಯಿ ಡಿಸ್ಕೌಂಟ್ ಸಿಗತ್ತೆ ಸರ್ಕಾರದಿಂದ. ಅದಕ್ಕಾಗಿ ಈ ಕಡೆ ಬರ್ತೀವಿ. ಒಂದೊಂದ್ರ ಮೇಲೆ ಒಂದೊಂದು ಬೆಲೆ ಹೆಚ್ಚು ಕಮ್ಮಿ ಇರುತ್ತೆ ಇಲ್ಲಿ. ಅಲ್ಲಿಗೂ ಇಲ್ಲಿಗೂ ಒಂದು 30 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಏನ್ ಹೇಳ್ತೀರಾ? ಕ್ವಾಲಿಟಿ ಚೆನ್ನಾಗಿದೆ. ಟ್ಯಾಂಕ್ಸ್ ಹೇಳ್ತೀವಿ, ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಕೊತ್ತೂರು ಮುಂಜೆ ಅವ್ರಿಗೆ ಹಂಗೆ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇರೋರಿಗೆ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ರೈತರಿಗೆ ಸಹಾಯ ಆಗ್ತಾ ಇದೆ, ಒಳ್ಳೇದು ಹೇಳ್ತೀನಿ. ಸರ್ ನಮಸ್ತೆ. ನಮಸ್ತೆ ಚಲಪತಿ. ಸರ್ ಏನಿಲ್ಲ ಸರ್, ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮ್ಮಿಂದ. ಸರ್ ಟಿ ಎ ಪಿ ಎಂ ಸಿ ಹತ್ರ ನಾನು ಒಂದು ಅಲ್ಲಿ ಶ್ರೀನಿವಾಸ ಹತ್ರ ಕಾಫಿ ಕುಡಿಯಕ್ ಹೋಗಿದ್ದೆ ಸರ್. ಓಕೆ. ಸುಮಾರು ವೆಹಿಕಲ್ಗಳು ಓಡಾಡ್ತಾ ಇತ್ತು ಒಳಗಡೆ, ಏನೋ ರೇಷನ್ ಇರ್ಬೋದು ಅಂತ ನೋಡಿದೆ, ಬಟ್ ಎಲ್ಲ ಹಳ್ಳಿ ರೈತರು ಬಂದು ಹೋಗ್ತಾ ಇದ್ರು ಸರ್. ಏನಪ್ಪಾ ಅಂತ ನೋಡಿದ್ರೆ ಗೊಬ್ಬರಗಳು ಸುಮಾರು ಮೂಟೆ ಮೂಟೆಗಳು ತಗೊಂಡು ಹೋಗ್ತಾ ಇದ್ರು. ಏನಪ್ಪಾ ಟಿ ಎ ಪಿ ಎಂ ಸಿ ಒಳ್ಳೆ ಕಳೆ ಬಂದಿದೆ ಅಂತ ನೋಡಿ ನಾನು ಒಳಗಡೆ ಹೋಗಿ ನೋಡಿದೆ ಸರ್. ಸುಮಾರು ರೈತರೆಲ್ಲ ಬಂದು ಅಲ್ಲಿ ಒಳ್ಳೆ ಒಳ್ಳೆ ಇದೆಲ್ಲ ತಗೊಂಡು ಅವ್ರಿಗೆ ಇಷ್ಟ ಪಟ್ಟು ಖುಷಿ ಪಟ್ಟು ತಗೊಂಡು ಹೋಗ್ತಿದ್ದಾರೆ. ಒಳ್ಳೆ ಸ್ವಲ್ಪ ಏನಂದ್ರೆ ಸರ್, ಅದೆ ಇವಾಗ ನೀನ್ ಕೇಳಿದಕ್ಕೆ ಆನ್ಸರ್ ಏನಂದ್ರೆ, ಟಿ ಎ ಪಿ ಎಂ ಸಿ ಮೊದಲು ಇದ್ದಾಗ ಅಲ್ಲಿ ಫಂಡ್ಸ್ ಮೊದಲಿದ್ದ ಅಧ್ಯಕ್ಷ ಯಾರೇ ಆಗ್ಲಿ ಫಂಡ್ಸ್ ನ ರೈಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ವಿತ್ ನಮ್ಮ ಉಪಾಧ್ಯಕ್ಷರ ಒಂದು ಸಹಾಯದಿಂದ ಪ್ಲಸ್ ನಮ್ಮ ಡೈರೆಕ್ಟರ್ಸ್ ಎಲ್ಲರ ಸಹಾಯ ಅವ್ರ ಬೆಂಬಲದಿಂದ ಎಲ್ಲಾ ಗೊಬ್ಬರವನ್ನು ನಾವು ಇವತ್ತು ಫೆಡರೇಷನ್ ಇಂದ ತರಿಸ್ತಾ ಇದೀವಿ. ಪ್ಲಸ್ ಏನಾಗ್ತಾ ಇದೆ, ನಮ್ಮ ಗೊಬ್ಬರ ಅಲ್ಲಿ ಮೊದಲು ಕ್ರೆಡಿಟ್ ಕೊಡ್ತಾ ಇರ್ಲಿಲ್ಲ, ಈಗ ನಮ್ಗೆ 1-10 ಡೇಸ್ಗೆ ಕ್ರೆಡಿಟ್ ಕೊಡ್ತಾ ಇದಾರೆ ಅವರು. ಅಂದ್ರೆ ಕಲ್ಸ್ಬಿಡ್ತಾರೆ ಆಮೇಲೆ ಪೇಮೆಂಟ್, ಅವ್ರಿಗೆ ಕ್ರೆಡಿಟ್ ಅಂತಲ್ಲ, ಕಲ್ಸ್ಬಿಟ್ಟು ಮೆಟೀರಿಯಲ್ ಅವ್ರು ಯಾವಾಗ ದುಡ್ಡು ಬೇಕೋ ಅವ್ರು ಕೇಳ್ತಾರೆ, ನಮಗೆ ಕ್ರೆಡಿಟ್ ಅಂತ ಅವ್ರು ಕೊಡೋದಿಲ್ಲ, ಕಲ್ಸ್ಬಿಟ್ಟು ಆಮೇಲೆ ಕೇಳ್ತಾರೆ ನಾವು ಪೇಮೆಂಟ್ ಮಾಡ್ತೀವಿ ಅವ್ರಿಗೆ. ಇವತ್ತೇನಾಗಿದೆ ಅಂದ್ರೆ ನಮ್ದು ಹತ್ರ ಎಲ್ಲಾ ಗೊಬ್ಬರ ಇವತ್ತು ಮೇನ್ ಜನಕ್ಕೆ ಬೇಕಾಗಿರೋದು ಯೂರಿಯಾ, ಹೌದು, ಆಮೇಲೆ ಡಿ ಎ ಪಿ, ಆಮೇಲೆ 50-40, 20-20 ಇದೆಲ್ಲ ರೈತರಿಗೆ ಇಂಪಾರ್ಟೆಂಟ್. ಇವತ್ತು ಇವಾಗ ನನ್ನ ಹತ್ರ ಡಿ ಎ ಪಿ ಒಂದು 800 ಮೂಟೆ ಇದೆ, 50-40 ಬಂದು ಹೆಚ್ಚು ಕಮ್ಮಿ 100 ಟನ್ ಅಂದ್ರೆ 1,000 ಮೂಟೆ ಮೇಲೆ ಇದೆ 50-40. ಯೂರಿಯಾ ಬೇಕಾದಷ್ಟು ಸ್ಟಾಕ್ ಇದೆ, ಇನ್ನ 20-20 ಮಿಕ್ಕಿದ್ದು ಅದು ಇದು ಎಲ್ಲ ಸ್ಟಾಕ್ ಇದೆ ನಮ್ಮ ಹತ್ರ. ಯಾವುದೇ ಒಂದೇ ಒಂದು ಐಟಮ್ ಕೂಡ ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಇಲ್ಲ ಅಂತಿಲ್ಲ, 100 ಮೂಟೆ ಆದ್ರೂ ಸ್ಟಾಕ್ ಇರುತ್ತೆ ನಮ್ಮ ಹತ್ರ. ಅದರಿಂದ ನಾವೇನ್ ಮಾಡ್ತಾ ಇದೀವಿ, ಒಂದು ನಿಮ್ಮ ಮೀಡಿಯಾ ಸಪೋರ್ಟ್ ಇಂದ ಪ್ಲಸ್ ನಮ್ಮ ಡೈರೆಕ್ಟರ್ಸ್ ಒಂದು ಮಾಹಿತಿ ಅವರವ್ರ ವಿಲೇಜ್ಗಳ ಕಡೆ ಕೊಡೋದು ಒಂದ್ ಕಡೆ ಆದ್ರೆ, ನಿಮ್ಮ ಮೀಡಿಯಾ ಸಪೋರ್ಟ್ ಒಂದ್ ಕಡೆ ಹೋಗ್ತಾ ಇದೆ. ಮೀಡಿಯಾ ಸಪೋರ್ಟ್ ಅಂದ್ರೆ ಟಿ ಎ ಪಿ ಸಿಎಂ ಯಾವ ರೀತಿಯಲ್ಲಿ ಇದೆ ಅಂತ ರೈತರಿಗೆ ಮುಟ್ಟಿಸ್ತಾ ಇದ್ರೆ ನೀವು, ಈ ಎರಡು ಮಿಕ್ಸ್ ಆಗಿ ನಾನು ಹೇಳೋದು ಸ್ಟೇಟ್ಮೆಂಟ್ಸ್ ಕೊಡೋದು, ಆಮೇಲೆ ಎಲ್ಲಾ ರೈತ ಕುಟುಂಬಗಳಿಗೆ ನಾವು ಯಶಸ್ವಿನಿ ಕಾರ್ಡ್ ಫ್ರೀಯಾಗಿ ಕೊಟ್ಟಿರೋದು, ಸರ್ಕಾರ 500 ರೂಪಾಯಿ ಅಂತ ಹೇಳಿದೆ, ಅದನ್ನ ಫ್ರೀ ಮಾಡಿದೀವಿ ನಾವು, ನಮ್ಮ ಕಮಿಟಿ ನಾವು ಫ್ರೀ ಮಾಡ್ಕೊಂಡಿದೀವಿ. ಅಂದ್ರೆ ಅಲ್ಲಿ ಷೇರುದಾರರಿಗೆ, ಷೇರುದಾರಿಗೆ ಮಾತ್ರ, ನಮ್ ಕೊಡಕ್ ಪವರ್ ಇರೋದೇ ಷೇರುದಾರಿಗೆ ಮಾತ್ರ. ಅದು ಈ ತಿಂಗಳೇ ಲಾಸ್ಟ್, ಈ ತಿಂಗಳಾದ್ಮೇಲೆ ಆಮೇಲೆ ಕೊಡಂಗೆ ಇಲ್ಲ ಗೌರ್ಮೆಂಟ್ ಆದೇಶ, ಈ ತಿಂಗಳು ಲಾಸ್ಟ್ 28ನೇ ತಾರೀಕು ಲಾಸ್ಟ್ ಇದೆ ಈ ತಿಂಗಳು. ಇದೆಲ್ಲ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ರೈತರಿಗೂ ಒಂದು ಖುಷಿಯಾಗಿದೆ, ಗೊಬ್ಬರ
ಇವಾಗ ಇಲ್ಲಿ ನಮ್ಮ ಹತ್ರ ಇರೋದೇನು ಅಂದ್ರೆ ಪಕ್ಕಾ ಒರಿಜಿನಲ್ ಮಿಕ್ಸಿಂಗ್ ಇರೋದಿಲ್ಲ, ವೆಯ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಬರೋದಿಲ್ಲ. ಏನ್ ಫೆಡರೇಷನ್ ಇಂದ ಗೌರ್ಮೆಂಟ್ ಇಂದ ಏನ್ ಬರುತ್ತೋ ಆ ಗೊಬ್ಬರವನ್ನ ಹಂಗೆ ನಾವು ಜನಗಳಿಗೆ ಕೊಡ್ತಾ ಇದೀವಿ. ನಮ್ಮಲ್ಲಿ ಮಿಕ್ಸಿಂಗ್ ಆಗ್ಲಿ ಬೇರೆ ತರ ಯಾವ್ದು ನಮ್ಮಲ್ಲಿ ಇರೋದಿಲ್ಲ, ಡೈರೆಕ್ಟ್ ಲೋಡ್ ಬರುತ್ತೆ, ಅನ್ಲೋಡ್ ಆಗುತ್ತೆ, ಒಳಗಡೆಯಿಂದ ರೈತರು ತಗೊಂಡು ಹೋಗ್ತಾ ಇರ್ತಾರೆ ಆಚೆಗೆ. ಇಷ್ಟೇ ನಮ್ದು, ತುಂಬಾ ಚೆನ್ನಾಗಿದೆ ಗೊಬ್ಬರ ಎಲ್ಲ. ಗೋಡನ್ಗಳೆಲ್ಲ ನೋಡಿದೆ ಸರ್, ತುಂಬಿ ತುಳುಕ್ತಾ ಇದೆ, ಒಳ್ಳೆ ಸ್ಟಾಕ್ ಮೈಂಟೈನ್ ಮಾಡ್ತಾರೆ. ನಮ್ಗೆ ಇವಾಗ ಯೂರಿಯಾ ಬಂದ್ಬಿಟ್ಟು 100 ಟನ್ ಬರ್ಬೇಕಾಗಿತ್ತು, ಬರೀ 50 ಟನ್ನೇ ಬಂದ್, ಯಾಕಂದ್ರೆ ಜಾಗ ಇಲ್ಲ ನಮ್ಗಲ್ಲಿ ಇಟ್ಕೊಳ್ಳೋದಕ್ಕೆ. ಅದಕ್ಕೆ ಇವಾಗ ಏನ್ ಮಾಡ್ತಾ ಇದೀವಿ, ಅಲ್ಲಿ ನಮ್ಮ ಕಾಲೇಜ್ ಎದುರುಗಡೆ ಇದೀರ ನಮ್ದು, ಅಲ್ಲಿ ಒಂದು 3 ಅಂಗಡಿನ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ, ಖಾಲಿ ಮಾಡ್ಕೊಡಿ ಅಣ್ಣ ನಾವು ರೈತರಿಗೋಸ್ಕರ ದಯವಿಟ್ಟು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿದೀವಿ. ಅಲ್ಲಿ ನಾವು ಒಂದು ಗೋಡನ್ ಮಾಡ್ಬೇಕು ಅಂತ ಇದೀವಿ. ಫ್ರಂಟ್ ಅಲ್ಲಿ 3 ಅಂಗಡಿ ಇದೆ, 2 ಗ್ಯಾರೇಜ್, ಒಂದು ಚಿಕನ್ ಇದಿದೆ, ಅದನ್ನ ಖಾಲಿ ಮಾಡಿಸಿ ಅಲ್ಲಿ ಗೋಡನ್ ಮಾಡ್ಕೊಂಡು ರೈತರಿಗೆ ಈಸಿ ಆಗಿರುತ್ತೆ ಒಳಗಡೆ ಬರೋದಕ್ಕೆ. ಇಲ್ಲಿ ಟ್ರಾಫಿಕ್ ಜಾಮ್ ಇದೆಯಲ್ಲ ನಮ್ಮ ಹತ್ರ, ಅಲ್ಲಿಂದ ಅಲ್ಲಿ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಮೊನ್ನೆ ಬುಧವಾರ ದಿವಸ ಮೀಟಿಂಗ್ ಇರೋ ದಿವಸ ಕೂಡ ವಿಸಿಟ್ ಮಾಡಿದೆ ನಾನು ಹೋಗಿ ಅಲ್ಲಿಗೆ, ಹೋಗಿ ನೋಡ್ಕೊಂಡು ಬಂದೆ ಅದನ್ನ. ಇವಾಗ ಅಲ್ಲಿ ಮಾಡ್ಬೇಕು ಅಂತಿದೀವಿ. ಒಂದು ಚಲಪತಿ ನಮ್ಗೇನಿಲ್ಲ, ನಮ್ಮಲ್ಲಿ ಶಕ್ತಿ ಇರ್ಬೇಕಂದ್ರೆ ನಡೆಯಕ್ ಶಕ್ತಿ ಆದಾಗ ನಡ್ಕೊಂಡು ಹೋಗ್ಬೇಕು, ಕುತ್ಕೊಳ್ಳಕ್ಕೆ ಆಗೋ ಟೈಮಲ್ಲಿ ಕುತ್ಕೊಂಡ್ಬಿಡ್ಬೇಕಷ್ಟೇ. ಈಗ ನಮ್ಮಲ್ಲಿ ರೈತರಿಗೆ ಏನಾದ್ರು ಸಹಾಯ ಮಾಡ್ಬೇಕು, ರೈತರನ್ನ ಏನಾದ್ರು ಅಭಿವೃದ್ಧಿ ಮಾಡ್ಬೇಕು, ಗೊಬ್ಬರ ಎಲ್ಲವನ್ನು ಅವ್ರು ಟೈಮ್ ಟು ಟೈಮ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾಡ್ತಾ ಇದೀವಿ. ಸೊಸೈಟಿನಲ್ಲಿ ಮೊದಲು ನಾನು ಅಧ್ಯಕ್ಷನ ಆಗಕ್ ಮುಂಚೆ 3,000 ರೂಪಾಯಿ 3,000 ರೂಪೀಸ್ ವ್ಯಾಪಾರ ಆಗಿದೆ, 30,000-35,000 ವರೆಗೂ ವ್ಯಾಪಾರ ಆಗಿದೆ ಅವಾಗ. ಈಗ 1,25,000 ಕೆಳಗಡೆ ವ್ಯಾಪಾರನೇ ಇಲ್ಲ ನಮ್ಗೆ. ಇಲ್ಲ ಸರ್, ಅವ್ರು ನಾನು ಕೇಳಿದೆ ಸರ್, 2.5-3, 3.5 ಇಷ್ಟಾಗ್ತಾ ಇದೆ ಅಂತ. ಹೌದು, ಇವಾಗ 1.5 ಕೆಳಗಡೆ ಇಲ್ಲ ನಮ್ಗೆ, ಅದ್ರ ಮೇಲೆ 1.5, 1.30, 1.40, 1.50, 1,2,3,3,50,000 ವರೆಗೂ ನಮ್ಗೆ ವ್ಯಾಪಾರ ಆಗಿದೆ. ಮ್ಯಾಕ್ಸಿಮಮ್ 3,50,000 ಆಮೇಲೆ ಟ್ರಿಪ್, ಆಮೇಲೆ ಸ್ಪೆಷಲ್ ಆಗಿ ಟ್ರಿಪ್ ನ TAPSMS ಬ್ರ್ಯಾಂಡ್ ಮೇಲೆ ಮಾಡ್ತಾ ಇದೀವಿ ನಾವು ಟ್ರಿಪ್, ಮೆನ್ಷನ್ ಪೇಪರ್ ಇದೆಲ್ಲ. ಯಾಕೆಂದ್ರೆ ರೈತರಿಗೆ ನಾಳೆ ಏನೇ ಅದು ಪ್ರಾಬ್ಲಮ್ ಹೆಚ್ಚು ಕಮ್ಮಿ ಆದ್ರೂ ಅದು ಡೂಪ್ಲಿಕೇಟ್ ಅಂತ ಬಂದ್ರು ನಾವು ರಿಪ್ಲೇಸ್ ಕೊಡ್ತೀವಿ ಅವ್ರಿಗೆ. ಯಾಕಂದ್ರೆ ನಮ್ಗೆ ಕಂಪನಿ ಹತ್ರ ನಾವು ಅದನ್ನ ಅಗ್ರಿಮೆಂಟ್ ಇದೆ ನಮ್ಗೆ, ಅವ್ರ ಮೇಲೆ ನಾವು ಹಾಕ್ಬಿಡ್ತೀವಿ. ಆ ರೀತಿಯಲ್ಲಿ ಒಳ್ಳೆ ರೈತರಿಗೆಲ್ಲ ಒಳ್ಳೆ ಇದಿದೆ. ನಾನು ರೈತರಲ್ಲಿ ಮನವಿ ಮಾಡ್ತೀನಿ ಅಷ್ಟೇ, ಒಂದು ಗೊಬ್ಬರ ತಗೊಳ್ಳಿ. ಯಾವ ರೈತ ಇವಾಗ ನಾವು ಪೆಸ್ಟಿಸೈಡ್ಸ್ ಎಲ್ಲ ಆಗಿದೆ ಸರ್, ಲೈಸೆನ್ಸ್ ಆಗಿದೆ, ಇವಾಗ ಎಲ್ಲ ಕಂಪನಿಯವರು ಕರೆದಿದ್ದೀವಿ, ಮಾತಾಡ್ತಾ ಇದೀವಿ. ಪ್ಲಸ್ ನಾವು ಪೆಸ್ಟಿಸೈಡ್ಸ್ ಹೆಂಗ್ ತಗೊಳ್ತಾ ಇದೀವಿ ಅಂದ್ರೆ, ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಅಪ್ರೂವಲ್ ಅಲ್ಲಿ ಇದಾರೋ ಪೆಸ್ಟಿಸೈಡ್ಸ್ ಕಂಪನಿ, ಅವ್ರ ಹತ್ರನೇ ತಗೋಬೇಕು ಅಂತ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರ್ಸಿ ಮಾತಾಡಿದೀವಿ, ಅವರು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಪೆಸ್ಟಿಸೈಡ್ ಮ್ಯಾಕ್ಸಿಮಮ್ ಒಂದು 10 ಡೇಸ್ ಒಳಗಡೆ ಪೆಸ್ಟಿಸೈಡ್ಸ್ ಎಲ್ಲ ರೆಡಿ ಮಾಡ್ತೀವಿ ಸರ್. ಇನ್ನೊಂದು, ರೈತರ ಮುಖದಲ್ಲಿ ನಿಜವಾಗಿಯೂ ಸಂತೋಷ ಕಂಡ್ರೆ ಸರ್, ನಾವು ಆಚೆ ಕಡೆ ತಗೊಂಡ್ರೆ ನಮಗೆ 50 ರೂಪಾಯಿ 100 ರೂಪಾಯಿ ಒಂದೊಂದು ಅಂದ್ರೆ ಸ್ಟೇಬಲ್ ಒಂದೊಂದು ಐಟಮ್ ಮೇಲೆ ನಾವು ಇದೆಲ್ಲ ಖರ್ಚು ಮಾಡಿಕೊಂಡು ಆಟೋ ಬಾಡಿಗೆನು ಇದರಲ್ಲೇ ಸೇರುತ್ತೆ, ಬೇರೆ ಕಡೆ ತಗೊಂಡ್ರೆ ಇನ್ನ ಜಾಸ್ತಿ ಆಗುತ್ತೆ. ಸುಮಾರು ಒಂದು 800 ರೂಪಾಯಿಂದ 1,000 ರೂಪಾಯಿ ಮಿಕ್ಕುತ್ತೆ ನಮಗೆ, ಒಂದು 5-6 ರೂಪಾಯಿ ತಗೊಂಡ್ರೆ ಅಂತ ಹೇಳ್ಕೊಂಡ್ಬಂದ್ರು. ಮತ್ತೆ ತುಂಬಾ ಖುಷಿನೂ ಪಟ್ರು, ಇಷ್ಟು ವರ್ಷಗಳ ಮೇಲೆ ನೀವು ಅಧ್ಯಕ್ಷರಾದ್ಮೇಲೆ ಈ TAPMC ಇದರಲ್ಲಿ ಇಷ್ಟು ಸ್ಟಾಕ್ ಮೈಂಟೈನ್ ಮಾಡಿ ಯಾವುದೇ ರೈತ ವಾಪಸ್ ಹೋದ್ರು ನೆಕ್ಸ್ಟ್ ಬೆಳಗ್ಗೆ ಇಂಥದ್ದು ಐಟಮ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬೆಳಗ್ಗೆ ಐಟಮ್ ಅಲ್ಲಿ ಇರುತ್ತೆ ಅಂತ ರೈತರು ಹೇಳಿದ್ದಾರೆ ಸರ್. ಹೌದೌದೌದು, ಇರುತ್ತೆ, ಆತರ ಮಾಡ್ತಾ ಇದೀವಿ. ಅದರಲ್ಲೂ ಫೆಡರೇಷನ್ ಅವರು ನಮ್ಗೆ ಇದಾಗಿದೆ. ಆಮೇಲೆ MCF ದು ಇದನ್ನು ನಾವು ಲೈಸೆನ್ಸ್ ಎಲ್ಲ ತಗೊಂಡಿದೀವಿ. ಅವರು ಡಿಪಾಸಿಟ್ 5 ಲಕ್ಷ ಕಟ್ಟಿದೀವಿ, 25 ಲಕ್ಷ ಪ್ರೊಸೆಸಿಂಗ್ ಫೀಸ್, 25,000 ಪ್ರೊಸೆಸಿಂಗ್ ಫೀಸ್ ಕಟ್ಟಿದೀವಿ, ಡಿಪಾಸಿಟ್ 5 ಲಕ್ಷ ಕಟ್ಟಿದೀವಿ. ಇವಾಗ MCF ದು ನಮ್ಗೆ ಇನ್ನೊಂದು 3-4 ಡೇಸ್ ಒಳಗಡೆ ಅದು ಬರುತ್ತೆ ನಮ್ಗೆ ಸ್ಟಾಕ್. ಅದು ಸ್ಟಾಕ್ ಬಂದ್ಮೇಲೆ ನಮ್ಗೆ MCF ದು ಜಾಸ್ತಿ ಹೋಗುತ್ತೆ ಜನ. ಈ ಮಂಗಲ ಇದೆಯಲ್ಲ, ಅದು ಜನ ಜಾಸ್ತಿ ಕೇಳ್ತಾರೆ, ಯೂರಿಯಾ ಮಂಗಲದು ಇದೆಲ್ಲ. ಅದನ್ನು ಲೈಸೆನ್ಸ್ ಎಲ್ಲ ತಗೊಂಡಿದೀವಿ, ಡೀಲರ್ಶಿಪ್ ಎಲ್ಲ ತಗೊಂಡಿದೀವಿ. ಅದನ್ನು ಇನ್ನು ಇಷ್ಟರಲ್ಲಿ ಒಂದು 4-5 ದಿವಸದಲ್ಲಿ ಅದು ನಮ್ಗೆ ಲೋಡ್ಸ್ ಅನ್ಲೋಡ್ ಬರುತ್ತೆ. ಬಂದ್ಮೇಲೆ ಅವಾಗ ಏನಾಗುತ್ತೆ ರೈತರಿಗೆ, ಇವಾಗ ಒಂದೊಂದ್ಸಲ ನಾವೇನ್ ಮಾಡ್ತೀವಿ, 5 ಮೂಟೆನೆ ಕೊಡಕ್ಕಾಗೋದು ಅಂತ ನಾವ್ ಹೇಳ್ತೀವಿ. ಇನ್ನ 2-3 ದಿವಸ ಆದ್ಮೇಲೆ ರೈತರಿಗೆ 100 ಮೂಟೆ ಬೇಕಾದ್ರೂ ಕೊಡ್ತೀವಿ, ಅಷ್ಟು ಸ್ಟಾಕ್ ಮೇಂಟೈನ್ ಮಾಡ್ಬಿಡ್ತೀವಿ. ಸರ್, ಮತ್ತೆ ಪಕ್ಕದಲ್ಲಿ ಸ್ಟೇಷನರಿ ಕೂಡ ರೈತರ ಮಕ್ಕಳಿಗಿರ್ಬೋದು ಮತ್ತೆ ಬಡ ಮಕ್ಕಳಿಗಿರ್ಬೋದು, ತುಂಬಾ ಅದು ಚಿಕ್ಕದಾಗಿತ್ತು, ಈಗ ಇವತ್ತು ನಾನು ಹೋಗಿ ನೋಡಿದೆ ತುಂಬಾ ದೊಡ್ಡದಾಗಿ ಮಾಡಿದೀರಾ, ಒಳ್ಳೆ ಬುಕ್ಸ್ ಸ್ಟಾಕ್ ಮಾಡಿದೀರ. ಹೌದೆಲ್ಲ ಸ್ಟಾಕ್ ಮಾಡಿದೀವಿ, ಎಲ್ಲ ಪೆನ್ನು ರಬ್ಬರು ಪೆನ್ಸಿಲ್ ಮೆಂಡರ್ ಇಂದ ಹಿಡ್ಕೊಂಡು ಎಲ್ಲವನ್ನೂ ಸ್ಟಾಕ್ ಮಾಡಿದೀವಿ. ನಿಮ್ಗೆ ಆಚೆಗಿಂತ ಕಮ್ಮಿ ರೇಟ್ ನಮ್ಮ ಹತ್ರ ಅಲ್ಲಿ, ಆಚೆಗಿಂತ ರೇಟು. ಅದು ನಾವು ತರೋದು ಬಂದ್ಬಿಟ್ಟು MSI ಇಂದ ತರೋದು, ನಾವು ಗೌರ್ಮೆಂಟ್ ಸಂಸ್ಥೆಯಿಂದ ನಾವು ತರಿಸೋದು, ಬೇರೆ ಎಲ್ಲ ಪ್ರೈವೇಟ್ ಅಲ್ಲಿ ತಗೊಳ್ಳೋದಿಲ್ಲ, MSI ಇಂದ ತಗೊಳ್ತೀವಿ. ಎಲ್ಲ ಬುಕ್ಸ್ ಇದೆ, ಎಲ್ಲ ನಿಮ್ಗೆ ರಬ್ಬರು ಬೈಂಡು ಏನೇನ್ ಬೇಕು ಎಲ್ಲ ಸಿಗುತ್ತೆ, ಎಲ್ಲ ಇಟ್ಟಿದೆ. ಚಲಪ ರೈತರ ಮಕ್ಳಿಗೆಲ್ಲ ಉಪಯೋಗ ಆಗ, ಅಲ್ಲಿ ಬಂದವ್ರಿಗೆ ಎಲ್ಲ ಸಿಗ್ಬೇಕು, ರೈತರಿಗೆ ಗೊಬ್ಬರನು ಸಿಗ್ಬೇಕು, ಅವ್ರ ಮಕ್ಕಳಿಗೆ ಸಿಗ್ಬೇಕು, ಹೆಲ್ತ್ ಕಾರ್ಡು ಸಿಗ್ಬೇಕು, 3 ಸಿಗ್ಬೇಕು ಅವ್ರಿಗೆ. ಆಮೇಲೆ ಪೆಸ್ಟಿಸೈಡ್ಸ್, ಆಮೇಲೆ ನಿಮ್ಗೆ ಮಂಚಿಂಗ್ ಪೇಪರು, ಡ್ರಿಪ್, ಗೊಬ್ಬರ ಎಲ್ಲ ಗೊಬ್ಬರ ನೋಡಿದೆ ನೋಡಿದೆ ಸರ್. ಎಲ್ಲ ಎಲ್ಲ ಒಳ್ಳೆ ಖುಷಿ, ರೈತರಂತೂ ನಂಬರ್ 1 ಇದರಲ್ಲಿ. ನಮ್ಮ ಮಂಜನ್ನ ಬಂದ ಮೇಲೆ ನಮ್ಗೆ ಏನು ಕೊರತೆ ಇಲ್ಲಪ್ಪ ಅಂತ ತುಂಬಾ ಸಂತೋಷದಿಂದ ಅವ್ರನ್ನೆಲ್ಲ ನಾನು ವಿಚಾರಿಸ್ದೆ ಸರ್, ಎಷ್ಟು ಮೂಟೆ ಯಾವ ಬೆಳಗ್ಗೆ ತಗೊಂಡು ಹೋಗ್ತಿದ್ರಾ, ಎಷ್ಟು ಮೂಟೆ ಆಗ್ತಾ ಇತ್ತು, ಮೊದ್ಲು ಎಲ್ಲಿ ತಗೊಂಡ್ತಾ ಇದ್ರು, ಈ ತರ ವಿಚಾರಿಸ್ದೆ. ರೈತರೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ,
ನಮ್ ಬೇಕಾದ್ರೆ ನಾನು ಅದನ್ನ ಸುದ್ದಿ ಮಾಡ್ತೀನಿ ಸರ್. ತುಂಬಾ ನಿಜವಾಗಿ ಅವರು ಫುಲ್ ಖುಷಿ ಪಟ್ರು ನಿಮ್ ಮೇಲೆ. ನನಗೆ ನಾವು ಯಾವತ್ತು ಇಷ್ಟು ನಾವು ಟಿಎಪಿಎಂಸಿ ನಾವು ಯಾವತ್ತು ನೋಡಿಲ್ಲ. ಮಂಜುನಾಥ್ ಅವರು ಬಂದ ಮೇಲೆ ನಮ್ಗೆ ತುಂಬಾ ಅನುಕೂಲ ಆಗ್ತಿದೆ ಅಂತ ರೈತರೆಲ್ಲರೂ ಒಂದು ಸಂತೋಷ ಪಟ್ಕೊಂಡು ತಗೊಂಡು ಹೋಗ್ತಾ ಇದ್ರು. ಒಳ್ಳೆ ಚಲಪತಿ, ಒಳ್ಳೆ ಚಲಪತಿ ಮಾಡಪ್ಪ, ನ್ಯೂಸ್ ಮಾಡಪ್ಪ. ಇವಾಗ ನಾನು ಏನ್ ಹೇಳಿದೀನಿ ಅದನ್ನ ನೀನ್ ಕಣ್ಣಾರೆ ನೋಡಿದ್ಯಾ? ಹೌದು ಸರ್. ನೀನ್ ನೋಡಿದ ಮೇಲೆ ನನ್ನ ಕೇಳ್ತಾ ಇದ್ದೀನಿ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ನಮ್ಮ ಫೋನ್ ತೆಗೆದು ರೆಕಾರ್ಡ್ ಮಾಡೋದಕ್ಕೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಓಕೆ ಓಕೆ, ನೀವು ಹೇಳಿದ್ದಕ್ಕೆ ಮಾತಾಡದೆ, ನಾನು ಊರಲ್ಲಿ ಇಲ್ಲ, ಆಚೆ ಇದ್ದೀನಿ. ಹಾ ಸರ್, ಆಚೆ ಇದ್ದೀನಿ. ಓಕೆ ಪರವಾಗಿಲ್ಲ, ನೀವು ಮಾಡಿ, ನ್ಯೂಸ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಓಕೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.